ಎಸ್ ಇನ್ನೂ ಮುಂದಿನ ಜಿಲ್ಲೆ ಹಾಸನ ಜಿಲ್ಲೆ ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳು ಭಾಳ ಕುತೂಹಲ ಜೆ ಡಿ ಎಸ್ನ ಭದ್ರ ಕೋಟೆ ಅನಿಸಿಕೊಂಡಂಥ ಹಾಸನದಲ್ಲಿ ಕಳೆದ ಬಾರಿ ಏಳರಲ್ಲಿ ಆರು ಜೆ ಡಿ ಎಸ್ ಹಾಸನ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡರು ಗೆದ್ದಿದ್ರು ಈ ಬಾರಿ ಏಳು ಕೇಳು ಗೆಲ್ಲಬೇಕು ಅಂತ ಜೆ ಡಿ ಎಸ್ನ ಟ್ರೈ ಮಾಡ್ತಾವೆ ಬಿ ಜೆ ಪಿಯವರು ನಾವ್ಯಾಕೆ ಸುಮ್ಮನೆ ಕೂತಿರ್ಬೇಕು ನಾವು ಮಾಡ್ತೀವಿ ಅಂತ ಹೋಗ್ತಾವೆ ಹಾಗಂತ ಏಳು ಗೆಲ್ಲಕ್ಕಾಗಲ್ಲ ಬಿ ಜೆ ಪಿಯವರು ಜೆ ಡಿ ಎಸ್ ಗೆಲ್ಬಹುದನ್ನು ಅಂಡ್ ಕಾಂಗ್ರೆಸ್ ಒಂದು ಕಾಲದ ಪ್ರಭಾವ ಇಲ್ಲಿತ್ತು ತುಂಬ ಜಾಸ್ತಿ ಇತ್ತು ದೇವೇಗೌಡರನ್ನ ಸೋಲ್ಸೋರು ಹಾಸನ ಜನ ರೇವಣ್ಣವ್ರು ಸೋಲ್ಸೋರು ಹಾಸನ ಜನ ಹಾಗಾಗಿ ಈಗ ಅಂತಹ ಸನ್ನಿವೇಶ ಆ ಮಟ್ಟಿಗೆ ಪ್ರಭಾವ ಕಾಂಗ್ರೆಸ್ಸು ಹಾಸನದಲ್ಲಿ ಉಳ್ಕೊಂಡಿಲ್ಲ ಎಳ್ಳು ಕೇಳು ನಾವು ಗೆದ್ದು ಬಿಡ್ತೀವಿ ರೇವಣ್ಣನ ಸೋಲ್ಸ್ಬಿಡ್ತೀವಿ ಅನ್ನೋದೇನಿಲ್ಲ ಈ ಸರ್ ಆ ಥರದ ಮಟ್ಟಿಗೆ ಇಲ್ಲ ಬಟ್ ಕಾಂಗ್ರೆಸ್ ಒಂದಷ್ಟು ಪ್ರಭಾವ ಕೂಡ ಇದೆ ಇನ್ನು ಶಿವಲಿಂಗೇಗೌಡರು ನಡಿಗೆ ಕಾಂಗ್ರೆಸ್ ಕಡೆಗೆ ಬಹುತೇಕ ಫಿಕ್ಸ್ ಹಿಂಗೆ ನಡೀತಾ ಇದೆ ಈಗ ಮೊದಲನೇದಾಗಿ ಹಾಸನ ಜಿಲ್ಲೆಯ ಶ್ರವಣಬಳ್ಳಗೋಳ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡೋದೇ ಆದರೆ ಬಾಲಕೃಷ್ಣ ಅವರ ಬಲ ಇನ್ನೂ ಹಾಗೆ ಉಳ್ಕೊಂಡಿದೆ ಬಲವಾಗಿದ್ದಾರೆ ಬಾಲಕೃಷ್ಣ ಅವರು ಸಿ ಎನ್ ಬಾಲಕೃಷ್ಣ ಸಿ ಎನ್ ಮಂಜುನಾಥ್ ಅವರ ಸಹೋದರ ಜೆ ಡಿ ಎಸ್ ಎಂ ಎಲ್ ಎ ಬಾಲಕೃಷ್ಣ ಮತ್ತೆ ಜೆ ಡಿ ಎಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಟಿಕೆಟ್ ಅನೌನ್ಸ್ ಆಗಿಲ್ಲ ಬಟ್ ಕಂಟೆಸ್ಟ್ ಮಾಡ್ತಾರೆ ಅಲ್ಲಿ ಹಾಸನ ಜಿಲ್ಲೆಯನ್ನು ಹೊರತುಪಡಿಸಿ ಕಡೂರು ವಿಧಾನಸಭಾ ಕ್ಷೇತ್ರ ಹೊರತುಪಡಿಸಿ ಇನ್ನೊಂದಷ್ಟು ಕಡೆ ಬಿಟ್ಟು ಇನ್ನೆಲ್ಲ ಅನೌನ್ಸ್ ಮಾಡೋರು ಕುಮಾರಸ್ವಾಮಿ ಬಟ್ ಹಾಸನ ಇಡೀ ಕರ್ನಾಟಕಕ್ಕೆ ಜೆ ಡಿ ಎಸ್ಗೆ ಕುಮಾರಸ್ವಾಮಿ ಲೀಡ್ ಇರ್ಬೋದೇನೋ ಬಟ್ ಹಾಸನಕ್ಕೆ ರೇವಣ್ಣ ಅವ್ರ ಲೀಡ್ರು ಸೊ ಹಾಗಾಗಿ ರೇವಣ್ಣ ಅವರ ಒಂದು ಬಾರ್ಡ್ರನ್ನ ಹಂಗೆ ಬಿಟ್ಟವ್ರ ಅವರವ್ರೇವಣ ರಾಜ್ಯ ಹಾ ಜೇವಣ್ಣ ರೇವಣ್ ಅವರೇ ರಾಜ ಆಸನಕ್ಕೆ ಹಾಗಾಗಿ ಅದನ್ನು ಉಳಿಸೋರೆ ಅದನ್ನು ಹೇಳ್ತಾರೆ ಅಂಡ್ ಪಿಯಿಂದ ಅಣತಿ ಆನಂದ್ ಹೆಸರು ಕೇಳಿ ಬರ್ತಿದೆ ಅಂಡ್ ಕಾಂಗ್ರೆಸ್ ಇಂದ ಶ್ರೇಖಂಠಯ್ಯನವರ ಮೊಮ್ಮಗ ದೀಪು ಅಂಡ್ ಎಕ್ಸ್ ಎಮ್ ಎಲ್ ಸಿ ಸ್ವಾಮಿ ಜತೆನಹಳ್ಳಿ ರಾಮಚಂದ್ರ ಇನ್ನೂ ಸೇರಿದಂಗೆ ಬಹಳಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಬಟ್ ದೀಪು ವರ್ಸಸ್ ಗೋಪಾಲ ಸ್ವಾಮಿ ವರ್ಸಸ್ ಜತೆನಹಳ್ಳಿ ರಾಮಚಂದ್ರ ಮೂವರು ಮೂವರ ನಡೆದಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿರುವ ಕಾರಣ ಪ್ರಿಯಾಂಕ್ ಖರ್ಗೆ ಆಪ್ತ ದೀಪು ಆಗಿರುವ ಕಾರಣ ಒಂದಷ್ಟು ಟಿಕೆಟ್ ನ ಭಾರ ದೀಪು ಕಡೆ ತೂಕ್ತಿದೆ ಗೋಪಾಲ್ ಸ್ವಾಮಿ ನಾನೇ ಸುಮ್ನೆ ಕೂತ್ನಿ ನಾನು ತರ್ತೀನಿ ಅಂತ ಅವ್ರು ಹೇಳ್ತಾರೆ ರಾಮ್ ರಾಮಚಂದ್ರ ನಾನು ತರ್ತೀನಿ ನನಗೂ ತಾಕತ್ತಿದೆ ಅಂತ ಹೇಳ್ತಿದ್ದಾರೆ ಬಟ್ ಅಲ್ಲಿ ಟಿಕೆಟ್ ಗೊಂದಲ ಇದೆ ಬಟ್ ದೀಪ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಸದ್ಯಕ್ಕೆ ಗೋಪಾಲ ಸ್ವಾಮಿ ಆಗ್ಬೋದು ದೀಪ ಆಗ್ಬಹುದು ಇಲ್ಲಿ ಕಾಂಗ್ರೆಸ್ ಇಂದ ಯಾರೇ ಟಿಕೆಟ್ ತರಲಿ ಇಂದ ಯಾರೇ ಬಂದು ನಿಂತ್ಕೊಳ್ಳಿ ಪ್ರೀತಮ್ ಬಂದ್ ನಿಂತ್ಕಂಡ್ರು ಆಸ್ರದ ಸಮ್ರಾಟ್ ಪ್ರೀತಮ್ ಬಂದ್ ನಿಂತ್ಕೊಂಡ್ರು ಇಲ್ಲಿ ಮುನ್ನಡೆ ಬಾಲಕೃಷ್ಣ ಅವರಿಗೆ ಏನು ಏನು ಫ್ಯಾಕ್ಟರ್ ಅಕ್ಟೋಬರ್ ನವೆಂಬರ್ ಅಕ್ಟೋಬರ್ ನವೆಂಬರ್ ಸರ್ವೆ ಕೂಡ ಅವರೇ ಮುನ್ನಡೆ ಇತ್ತು ಮುನ್ನಡೆ ಬಾಲಕೃಷ್ಣ ಡಿಸೆಂಬರ್ಲೂ ಕೂಡ ಬಾಲಕೃಷ್ಣ ಮುನ್ನಡೆ ಬಾಲಕೃಷ್ಣಗೆ ಮತ್ತೆ ಜೆಡಿಎಸ್ ಗೆ ಅಷ್ಟೊಂದು ದೊಡ್ಡ ಫ್ಯಾಕ್ಟರ್ ಏನಿದೆ ಸೆವೆಂಬರ್ದಲ್ಲೇ ಅಂತ ಅಂದ್ರೆ ಇಲ್ಲಿ ಪುಟ್ಟೆ ಟಿಕೆಟ್ ತಪ್ಪಿಸಿ ಬಾಲಕೃಷ್ಣ ಅವರು ಕೊಟ್ಟರು ಪುಟ್ಟೆ ಗೌಡರು ಕಾಂಗ್ರೆಸ್ ಕೋರ್ಸ್ ನಂತರ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗಲಿ ಜೆಡಿಎಸ್ ವಿರುದ್ಧ ಅಧಿಕಾರಕ್ಕೆ ಬಂದಾಗ ಆಯಾ ಪಕ್ಷಕ್ಕೆ ಜೀವ ತುಂಬಲಿಲ್ಲ ವಿರುದ್ಧ ರಾಜಕಾರಣ ಗೊತ್ತಿಲ್ಲ ಗಣಸಿ ಶಿವರಾಮ್ ಅವ್ರಿಗೆ ಕಾಂಗ್ರೆಸ್ ಅವ್ರ ಅವ್ರನ್ನೇ ತುಳಿದಾಕೋದ್ರು ಕಾಂಗ್ರೆಸ್ ಅವ್ರವ್ ಜೆಡಿಎಸ್ ವಿರುದ್ಧ ರಾಜಕಾರಣ ಮಾಡದಂತ ಶ್ರೀಕ್ ಅಣ್ಣಯ್ಯನವ್ರ ಫ್ಯಾಮಿಲಿ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಮಾಡ್ಲಿಲ್ಲ ಏ ಮಂಜು ಜೆಡಿಎಸ್ ಮಾಡ್ತಿದ್ರು ಮಾಡ್ಲಿಲ್ಲ ಕಾಂಗ್ರೆಸ್ ಹಾಗೂ ಬಿಜೆಪಿ ಇಬ್ರು ಸಹ ಜೆ ಡಿ ಎಸ್ ರಾಜಕಾರಣ ಮಾಡಿದವರು ಯಾರಿದಾರಲ್ಲ ಅವ್ರಿಗೆ ದೊಡ್ಡ ಮಟ್ಟದ ಶಕ್ತಿ ತುಂಬಲಿಲ್ಲ ಹ್ಮ್ ಹ್ಮ್ ಸೊ ಅದು ಸಮಸ್ಯೆ ಆಯ್ತು ಹಂಗನ್ಬಿಟ್ಟು ಅವ್ರ ನಿಶಾಕ್ತಿ ನಿರಾಸಕ್ತಿಯ ಇವ್ರ ಲಾಭ ಅಂತಲ್ಲ ಬಾಲಕೃಷ್ಣ ಕೆಲಸ ಮಾಡಿದ್ದಾರೆ ಹ್ಮ್ ಬಾಲಕೃಷ್ಣ ಹೋರಾಟ ಕೊಟ್ಟಿದ್ದಾರೆ ಹಾಗೆ ಬಾಲಕೃಷ್ಣ ಕೆಲಸ ಕಾರಣ ಮಾಡೊಂದು ಸ್ಟ್ರಾಂಗ್ ಆಗಿದ್ದಾರೆ ಸುರೂಪ್ ರೇವಣ್ಣ ಬರಬಹುದಂತೆ ಅಂತೆ ಅಂತ ಯಾರ ಹೇಳ್ತಿದ್ರು ಸ್ವಲ್ಪ ಅವರ ಒಂದು ಗ್ಯಾಂಗ್ ಜಾಸ್ತಿ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಎಲ್ಲಿಗೆ ಶ್ರವಣ್ ಇಲ್ಲ ಈ ಸರ್ ಮುಂದಿನ ಚುನಾವಣೆ ಬರಬಹುದು ಅವರಿಗೆ ಎಮ್ ಎಲ್ ಸಿ ಇದ್ದಾರೆ ಅದೇ ಎಮ್ ಎಲ್ ಸಿ ಇದ್ದಾರೆ ಸೂರಜ್ ರೇವಣ್ಣ ಎಂಎಲ್ಸಿ ಇದಾರೆ ಈ ಸರ್ ಬರೋಕ್ ಹೋಗಲ್ಲ ಭವಾನಿ ರೇವಣ್ಣ ಆಸ್ನಕ್ಕೆ ಸೂರಜ್ ರೇವಣ್ಣ ಒಳ ಶ್ರವಣ ಬೆಳಗೊಳಕ್ಕೆ ಆ ಮಾಮೂಲಿ ರೇವಣ್ಣ ಒಳೆಹರ್ಸಿದ್ಕೆ ಪ್ರಜ್ವಲ್ ರೇವಣ್ಣ ಈಗ ಭಾವಾನಿ ರೇವಣ್ಣಂದು ಇಲ್ಲ ಯಾರೋ ಕಿಡಿ ಬಿಡಿ ಯಾರೋ ಕಿಡಿಗೇಡಿಗಳ ಕೆಲ್ಸ ಇದು ಸೂರಜ್ ರೇವಣ್ಣ ಶ್ರವಣ್ ಬೆಳಗೊಳಕ್ ಬರೋದಿಲ್ಲ ಭವಾನಿ ಎಣ್ಣೆವಣ್ಣ ಬರ್ತಾರೆ ರೇವಣ್ಣ ಏನು ಆಸ್ತ ಬರ್ತದೆ ಯಾರ ಕಿಡಿಗಡಿಗಳು ಅವ್ರನ್ನ ತೇಜೋಧ ಮಾಡಕ್ಕೆ ಮಾಡ ನಾ ನಾ ನಾನು ನೇರವಾಗಿ ಹೇಳ್ತೀನಿ ಹಂಗ ಅವ್ರು ನಿಜವಾಗ್ಲೂ ಬರೋದೇ ಆಗ್ತಿದ್ರೆ ಸರ್ವನಾಶ ಆಗೋಗುತ್ತೆ ಪಾರ್ಟಿ ಯಾಕೆ ಗೊತ್ತಾ ರೇವಣ್ಣ ಎಂ ಎಲ್ ಎ ಪ್ರಜ್ವಲ್ ಎಂ ಪಿ ಓಕೆ ಸೂರಜ್ ಗ್ಯಾಪಲ್ ಎಂ ಎಲ್ ಸಿ ಭವಾನಿ ಹಾಸನ ಕೇಳ್ತಾವ್ರ ಅದೇ ದೊಡ್ಡ ಬೆಂಕಿ ಬಿದ್ದಿದೆ ಜನಗಳಿಗೆ ಏನನ್ಸುತ್ತೆ ಗೊತ್ತಾ ನೀವ್ ಏನಾರ ಅನ್ಕೊಳ್ಳಿ ಲೋಕಸಭೆಯಲ್ಲಿ ನಿಖಿಲ್ ಮಂಡ್ಯದಲ್ಲಿ ನಿಂತಿದ್ದು ದೇವೇಗೌಡ ತುಮಕೂರು ನಿಂತಿದ್ದು ಹಾಸನ ಪ್ರಜ್ವಲ್ ನಿಂತಿದ್ದೆ ಒಂದ್ ರೀತಿ ಬೇರೆ ತರ ಆಯ್ತು ದೊಡ್ಡ ಆಯ್ತು ಸೂರಾಜ್ ಎಮ್ಮೆ ಎಲ್ಸಿದ್ದು ಮತ್ತೆ ಶ್ರವಣ ಬೆಳಗೊಳ ಬರ್ತೀನಿ ಅನ್ನೋದಾದ್ರೆ ಅಂದಿಲ್ಲ ಪಾಪ ಅವರೆಲ್ಲ ಯಾರೋ ಅವ್ರು ಅಂತ ನಾನು ಭಾವಿಸ್ತೀನಿ ಈಗ ಸುಮ್ ಸುಮ್ನೆ ತರಬಾರ್ದು ನನಗೆ ಆಯ್ತು ಒಂದ್ ಪಕ್ಷ ಬರ್ತೀನಿ ಅನ್ನೋದಾದ್ರೆ ಮಹಾ ದೂರ ಅಂತ ಮತ್ತೊಂದಿಲ್ಲ ಎಸ್ ಎಸ್ ಇದು ಶ್ರವಣ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಎಸ್ ಅರಸಿಕೆರೆ ವಿಧಾನಸಭಾ ಕ್ಷೇತ್ರ ತುಂಬಾ ರೋಚಕವಾಗಿ ಇದ್ದಂತೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಯಾಕಂದ್ರೆ ಒಂದ್ ರೀತಿ ಗೊಂದಲ ಜೆ ಡಿ ಎಸ್ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಹಾಗಾಗಿ ಟಿಕೆಟ್ ಅನ್ನ ಇನ್ನೂ ಅನೌನ್ಸ್ ಮಾಡಿಲ್ಲ ಯಾಕಂದ್ರೆ ಜೆ ಡಿ ಎಸ್ ನ ಶಿವಲಿಂಗೇಗೌಡರು ಈಗ ಜೆ ಡಿ ಎಸ್ ನ ಎಂ ಎಲ್ ಎ ಆಗಿದ್ದಾರೆ ಜೆ ಡಿ ಎಸ್ ನಲ್ಲೇ ಇದ್ದಾರೆ ಬಟ್ ಒಂದ್ ರೀತಿ ತಟಸ್ಥ ನಿಲುವು ಏನ್ ಮಾಡ್ಬೇಕು ತನ್ನದೇ ಆದಂತ ಸ್ವಪ್ರತಿಷ್ಠೆಯನ್ನು ಜಾಸ್ತಿ ಮಾಡಿಕೊಂಡು ಏನೇ ಒಂದು ರೈತರ ಹೋರಾಟ ಆಗಿರ್ಬೋದು ರಾಗಿ ಕಳ್ಳ ಅಂತ ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಛೇಡಿಸಿದ್ರು ಹೀಗಾಗಿ ಇತ್ತೀಚೆಗಷ್ಟೇ ಅರಸಿಕೆರೆಯಲ್ಲಿ ದೊಡ್ಡ ಒಂದು ರ್ಯಾಲಿಯನ್ನು ಮಾಡಿ ರೈತರ ಪರನ ಇದ್ದೇನೆ ಅಂದ್ಬಿಟ್ಟು ಅವರೇ ಸ್ವಂತ ವರ್ಚಸ್ಸು ಜೆ ಡಿ ಎಸ್ ಬಾವುಟವನ್ನು ಚಿಹ್ನೆಯನ್ನು ಬಳಸದೆ ರೈತರ ಪರನ ಇದ್ದೇನೆ ಅಂದ್ಬಿಟ್ಟು ದೊಡ್ಡ ಒಂದು ಹೋರಾಟವನ್ನು ಮಾಡಿದ್ರು ರೈತರು ಮಹಿಳೆಯರನ್ನು ಸೇರಿಸ್ಕೊಂಡು ಸೊ ಅಲ್ಲಿಗೆ ಒಂದು ರೀತಿ ಎಲ್ಲಿಗೆ ಹೋಗಬೇಕು ಅನ್ನೋ ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ ಎಲ್ಲರೂ ಕಾಂಗ್ರೆಸ್ಗೆ ಬರಬಹುದು ಶಿವಲಿಂಗೇಗೌಡರು ಅನ್ನೋದನ್ನ ವೆಯ್ಟ್ ಮಾಡ್ತಾ ಇದ್ದಾರೆ ಹೀಗಾಗಿ ನೋಡಬೇಕು ಕಾಂಗ್ರೆಸ್ನಲ್ಲೂ ಯಾರು ಕ್ಯಾಂಡಿಡೇಟ್ ಸ್ಪಷ್ಟವಾಗಿಲ್ಲ ಜೆ ಡಿ ಎಸ್ನಲ್ಲಿ ಇರ್ತಾರ ಇರಲ್ವಾ ಆ ಒಂದು ಗೊಂದಲ ಇದೆ ಹೀಗಾಗಿ ಜೆ ಡಿ ಎಸ್ನಿಂದ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿಲ್ಲ ಇನ್ನು ಬಿ ಜೆ ಪಿಯಿಂದ ಎನ್ ಆರ್ ಸಂತೋಷ್ ಮಾಜಿ ಸಿ ಎಂ ಯಡಿಯೂರಪ್ಪ ಅವರ ರಾಜಕೀಯ ಕಾರ್ಯದರ್ಶಿ ಆಗಿದ್ರು ಸೊ ಎನ್ ಆರ್ ಸಂತೋಷ್ ಅವರು ಕಳೆದ ಎರಡು ವರ್ಷಗಳಿಂದ ಹೋಗಿ ನಾನು ಅಲ್ಲಿ ನಾನೇ ಟಿಕೆಟ್ ಆಕಾಂಕ್ಷಿ ಅಂದ್ಬಿಟ್ಟು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಹೀಗಾಗಿ ಕೆಲವೊಂದಿಷ್ಟು ಎಲ್ಲ ಹಳ್ಳಿಗಳಿಗೆ ಎಲ್ಲ ಹೋಬಳಿಗಳಿಗೆ ಮಟ್ಟದಲ್ಲಿ ಹೋಗಿ ಸಭೆ ಸಮಾರಂಭವನ್ನು ಮಾಡಿ ಸ್ವಲ್ಪ ಪಕ್ಷ ಸಂಘಟನೆಯನ್ನು ಜೋರಾಗಿ ಮಾಡ್ತಾ ಇದ್ರೆ ಏನಾರ್ ಸಂತೋಷ್ ಬಿಜೆಪಿಯಿಂದ ಸದ್ಯಕ್ಕೆ ಅವರು ಅಭ್ಯರ್ಥಿ ಆಗ್ತಾ ಇದಾರೆ ಎನ್ ಆರ್ ಸಂತೋಷ್ ಅಭ್ಯರ್ಥಿ ಆಕಾಂಕ್ಷಿ ಅಭ್ಯರ್ಥಿನೇ ಬಹುತೇಕ ಫಿಕ್ಸ್ ಬಿಜೆಪಿ ಬಿಜೆಪಿ ಕ್ಯಾಂಡಿಡೇಟ್ ಶಿವಲಿಂಗೇಗೌಡರು ಕಾಂಗ್ರೆಸ್ ಹೋಗ್ತಾರಂತೆ ಅಲ್ಲ ಹೋಗ್ತಾರೆ ಅವರೇ ಕ್ಯಾಂಡಿಡೇಟ್ ಆಗ್ಲಿ ಇನ್ನು ಅಧಿಕೃತವಾಗಿ

ನಮ್ ಶಕ್ತಿ ಅಶ್ ಇದೆ ಅಂದ್ಬಿಟ್ಟು ತೋರ್ಸಿದಾರೆ ಬಲ ಪ್ರದರ್ಶನವನ್ನ ಮಾಡಿದಾರೆ ಎಷ್ಟಿತ್ತು ಒಂದು ಇಪ್ಪತ್ತವರೆ ಜನ ಸೇರ್ಸಿದ್ರೆ ಫುಲ್ ಎಲ್ಲ ರೈತರು ಸೇರ್ಸ್ಕೊಂಡು ದೊಡ್ಡ ದೊಡ್ಡ ಮಟ್ಟ ಕಾರ್ಯಕ್ರಮ ಮಾಡಿದಾರೆ ಹಾಗಾಗಿ ಶಿವಲಿಂಗೇಗೌಡ್ರು ನಡೆ ಏನು ಅನ್ನೋದು ಎರಡ ಲಕ್ಷದ ಚಿಲ್ಲರೆ ಮತದಾರರೆಲ್ಲ ಬೀದಿಗೆ ಬರಲ್ಲ ಹ್ಮ್ ಹೌದು ಎಂತ ದೊಡ್ಡ ನಾಯಕ ಆದ್ರು ಹತ್ ಸಾವಿರ ಇಪ್ಪತ್ ಸಾವಿರ ಮೂರ್ ಸಾವಿರ ಇನ್ನ ಐವತ್ತರವತ್ತು ದಟ್ಬೇಕು ಅಂದ್ರೆ ಅಕ್ಕಪಕ್ಕದಲ್ಲಿ ಕರ್ಕೊಂಬರ್ಬೇಕು ಕರ್ಕೊಂಬರ್ಬೇಕು ಈ ಇಪ್ಪತ್ತ ಸಾವಿರ ಸೇರ್ಸಿ ಸೇರ್ಸಿದ್ರೆ ಶಿವಲಿಂಗೇಗೌಡ್ರು ಚುನಾವಣೆಯನ್ನ ಗೆಲ್ತಾ ಬಂದಿದ್ದಾರೆ ಎಸ್ ಅವ್ರು ಜೆಡಿಎಸ್ ಇಂದ ನಿಂತು ಸೋತಾಗ ಅವತ್ತು ಕುಮಾರಸ್ವಾಮಿ ಅವರು ಸಿ ಎಂ ಆದಾಗ ರಾಮನಗರ ಕರೆದ ಅವರಿಗೆ ಗುತ್ತಿಗೆ ಕೆಲಸ ಕೊಟ್ಟು ಅವ್ರಿಗೆ ಹಣಕಾಸು ಸ್ವಚ್ಛ ಬಲತ್ಕಳ್ಳಿ ಚಿಗುತ್ ಅಂತ ಅವಕಾಶ ಮಾಡಿಕೊಟ್ರು ಆದ್ಮೇಲೆ ಅವರು ಶಿವಲಿಂಗೇಗೌಡರ ಬೆಳವಣಿಗೆಗೆ ಜೆ ಡಿ ಎಸ್ ನ ಶ್ರಮ ಜೆ ಡಿ ಎಸ್ ಕಾರ್ಯಕರ್ತರದು ಬಹಳಷ್ಟು ಪೂರಕವಾಗಿ ಅವ್ರಿಗೆ ಅನುಕೂಲ ಆಗಿದೆ ಇವತ್ತೇನೇ ಆಗಿದ್ರು ಶಿವಲಿಂಗೇಗೌಡರು ಅದಕ್ಕೆ ಕಾರಣ ಜೆಡಿಎಸ್ ಹಣ ವಿಚಾರ ಇರಬಹುದು ಜನಬಲ ಇರಬಹುದು ಅದಕ್ಕೆಲ್ಲ ಕಾರಣ ಜೆ ಡಿ ಎಸ್ ಅಂಡ್ ಎರಡನೇದು ಈಗ ನಾನು ಹೆಂಗಿದೀನಿ ಅಂತ ಯಾವುದೇ ಬಾವುಟ ಇಲ್ಲದೆ ಶೋ ಮಾಡಿದ್ರು ಅಂತ ಕಾಂಗ್ರೆಸ್ ಏನ್ ಇಲ್ಲಿ ವೀಕ್ ಇಲ್ಲಾಂಗ್ ಕಾಂಗ್ರೆಸ್ ಇದೆ ಕೆಲವರು ಪಾಪ ಅವ್ರಿಗೂ ಆತಂಕ ನಾವ್ ಕಟ್ಟದ ಮನೆ ಇನ್ ಯಾರು ಸೇರ್ಕತ್ತವರಲ್ಲ ಅಂತ ಕಾಂಗ್ರೆಸ್ ಇವ್ರಿಗೆ ಅಂಡ್ ಎನ್ನ ಸಂತೋಷ್ ಬಹಳ ಖುಷಿ ಅಲ್ಲ ಯಾವಾಗ್ಲೂ ಪದ ನಾನು ಶಿವಲಿಂಗ ದತ್ತ ಹೋಗಲ್ಲ ಹೋಗಲ್ಲ ಅಂತ ಇದ್ರು ದತ್ತ ಶಿವಲಿಂಗ ಗೌಡ್ರು ಹೋಗಲ್ಲ ಹೋಗಲ್ಲ ಅಂತ ಕೆಲವ್ರು ಹೇಳ್ತಾರೆ ಸದ್ಯದ ಮಾಹಿತಿ ಪ್ರಕಾರ ಹೋಗ್ತಾರೆ ಸಮಸ್ಯೆ ಹೋಗ್ತಾರೆ ಈಗೇನು ಕತೆ ಹೋಗಿಲ್ಲ ಇನ್ನು ಯಾವ ಪಾರ್ಟಿ ಶಿವಲಿಂಗ ಗೌಡ್ರ ಯಾವ ಪಾರ್ಟಿ ಸದ್ಯಕ್ಕೆ ಜೆಡಿಎಸ್ ಎಂಎಲ್ಎ ಎಂಎಲ್ಎ ಎಮ್ ಶಿವಲಿಂಗ ಗೌಡ್ರ ಯಾವ ಬಾವುಟದಲ್ಲಿ ಗುರುತಿಸ್ಕೊತವ್ರೆ ಜೆ ಡಿ ಪ್ರೆಸೆಂಟ್ ಎಮ್ ಎಲ್ ಎಮ್ ಎಲ್ ಅಲ್ವಾ ಆ ಕಾರ್ಯಕ್ರಮದಲ್ಲಿ ಬಗೆ ಹಾಕ್ತವ್ರಾ ಇಲ್ಲ ಆಗ್ತಿಲ್ಲ ಇಲ್ಲ ಶಿವಲಿಂಗ ಗೌಡ್ರ ಯಾವುದೇ ಪಕ್ಷದ ಈಗ ಶಿವಲಿಂಗ ಗೌಡ್ರ ಇಂಡಿಪೆಂಡೆಂಟ್ ಏನ್ ಕಳಿ ಮೇ ಬಿ ಇಂಡಿಪೆಂಡೆಂಟ್ ಜೆ ಡಿ ಎಸ್ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಕಾಂಗ್ರೆಸ್ ಅವರೊಂದು ಹಾಕ್ತಾರೆ ಬಿಜೆಪಿ ಸಂತೋಷ ಪಡ್ತಾರೆ ಶಿವಲಿಂಗ ಗೌಡ್ರ ಗೆಲ್ತಾರ ಕಷ್ಟ ಆಗುತ್ತೆ ಗೌಡ್ರು ಕಾಂಗ್ರೆಸ್ ಹೋಗ್ಬಿಟ್ರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕುರುಬ ಸಮುದಾಯದ ಅಶೋಕ್ ಎಲ್ ಕನ್ನಡ ಹಾಕಿ ಜೆಡಿಎಸ್ ಅದೇನೇ ಆಗಲಿ ಗೌಡ್ರು ಬಿಜೆಪಿಯಲ್ಲೇ ನಿಲ್ಲ ಪ್ರೆಸೆಂಟ್ ಟ್ರೆಂಡ್ ಹೆಂಗಿದೆ ಗೊತ್ತಾ ಅಲ್ಲಿ ಎನ್ ಆರ್ ಸಂತೋಷ್ ಹ್ಮ ಯಾರೇ ಕೂಗಾಡಲಿ ಊರೇ ಓರಾಡಲಿ ಏನೋ ಕತೆ ಆಗಲಿ ಈ ಪ್ರೆಸೆಂಟ್ ಟ್ರೆಂಡ್ ಸಂತೋಷ್ ಮುಂದೆ ಸಂತೋಷ್ ಪರವಾಗಿದೆ ಯಾಕೆ ಅಂತಂದ್ರೆ ಡಿ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಹೋದ್ರೆ ಹೋಗ್ತಾರೆ ಹೋದ್ರೆ ಜೆ ಡಿ ಎಸ್ ಎನ್ಸ್ಟ್ ವೋಟ್ ಮಾಡ್ತಾರೆ ಅವ್ರಿಗೆ ಜೆಡಿಎಸ್ ಇದೆ ನಾನು ಗೆಲ್ಲಬಹುದ ನೋಡ್ತಾರೆ ಇಲ್ಲ ಅಂದ್ರೆ ನನ್ನ ಶತ್ರು ಸೋಲ್ಸ್ಬೇಕು ಸೋಲ್ಸ್ಬೇಕು ಬೇರೋ ಟ್ರೈ ಮಾಡ್ತಾರೆ ಅದು ಎನ್ನಾರು ಸಂತೋಷಕ್ಕೆ ಬಹಳ ಲಾಭ ಜೆಡಿಎಸ್ ಶಿವಲಿಂಗೇಗೌಡ್ರ ಇಲ್ಲ ಅಂದ್ರೆ ಜೆಡಿಎಸ್ ಗೆಲುವಿನ ತಾಕತ್ತಿ ಚುನಾವಣೆ ಇಲ್ಲ ಮುಂದಿನ ಚುನಾವಣೆ ಗೆಲ್ಬಹುದು ಶಿವಲಿಂಗೇಗೌಡರು ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿ ಆದ್ರೆ ಜೆಡಿಎಸ್ಗೆ ಗೆಲ್ಲುವ ಸಾಧ್ಯತೆಗಳಿಲ್ಲ ಸೊ ಹಾಗಾಗಿ ಇಲ್ಲಿ ಶಿವಲಿಂಗೇಗೌಡ ವರ್ಸಸ್ ಬಿಜೆಪಿ ನಡುವಿನ ಕಾಳಗ ಆ ಕಾಳಗದಲ್ಲಿ ಸದ್ಯಕ್ಕೆ ಡಿಸೆಂಬರ್ ತಿಂಗಳ ಸರ್ವೆಯ ಪ್ರಕಾರ ಶಿವಲಿಂಗೇಗೌಡರು ಗೊಂದಲ ಅಲ್ಲ ಜೆಡಿಎಸ್ ಜೆ ಡಿ ಎಸ್ ಕಾಣಿಸ್ಕೊತಾ ಇಲ್ಲ ಕಾಂಗ್ರೆಸ್ಗೂ ಕೂ ನೇರವಾಗಿ ಹ್ಮ್ ಬಹಿರಂಗವಾಗಿ ಕಾಂಗ್ರೆಸ್ ಬಾವುಟ ಹಿಡಿದಿಲ್ಲ ಏನ ಒಂದು ಲಿಸ್ಟ್ ಲೀಕ್ ಆಗಿತ್ತಂತೆ ಕಾಂಗ್ರೆಸ್ ನಾನು ಬರ್ಕೊಂಡು ಲೀಕ್ ಮಾಡ್ತೀನಿ ಬರ್ಬೋಟಿಂಗ್ ಲೀಕ್ ಆಗಿರೋ ಲಿಸ್ಟ್ ಅಲ್ಲಿ ಇವ್ರಿತ್ತು ಅಂತ ಲಿಸ್ಟ್ ಅಂದ್ರೆ ಇಲ್ದೆ ಹೋಗಿ ಆಡಲ್ಲ ಲಿಸ್ಟ್ ಅಲ್ಲಿ ಇರೋ ತರ ಇರೋದ್ಕೆ ತಾನೆ ಈಗ ಜಿ ಎನ್ ಬಾಲಕೃಷ್ಣ ಅವರ ಕಾಂಗ್ರೆಸ್ ಹೋಗ್ತಾರೆ ಕರ್ನಾಟಕ ಟಿವಿಯ ಸರ್ವೆ ಪ್ರಕಾರ ಡಿಸೆಂಬರ್ ಸರ್ವೆ ಪ್ರಕಾರ ಎನ್ಆರ್ ಸಂತೋಷ್ ಮುನ್ನಡೆಯನ್ನ ಕಾಯ್ದುಕೊಂಡ್ಕೊಂಡಿದ್ದಾರೆ ಜನವರಿಗೆ ಏನಾಗುತ್ತೋ ಗೊತ್ತಿಲ್ಲ ಫೆಬ್ರವರಿಗೆ ಏನಾಗುತ್ತೋ ಗೊತ್ತಿಲ್ಲ ಮಾರ್ಚ್ ಏನಾಗುತ್ತೋ ಗೊತ್ತಿಲ್ಲ ಜನ ಹಿಂದಿನ ದಿನ ಹೆಂಗ್ ಪಲ್ಟಿ ಮಾಡ್ತಾರೋ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಎನ್ ಆರ್ ಸಂತೋಷ್ ಅರ್ಸಿಕೆರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಬೇಲೂರು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಉಳ್ಳಿ ಸುರೇಶ್ ಜನ ಟ್ರೈ ಮಾಡ್ತವ್ರೆ ಕಾಂಗ್ರೆಸ್ ಇಂದ ಗಣಸೇಶ್ವರಾಮ್ ಗ್ರಹೇಟ್ ರಾಜಶೇಖರ್ ಕೃಷ್ಣೇಗೌಡ ರುದ್ರೇಶ್ ಗೌಡರ ಬ್ರದರ್ ಕೃಷ್ಣೇಗೌಡರು ಅಪ್ಲಿಕೇಶನ್ ಬಹಳ ಸಂಖ್ಯೆ ಹಾಕಿದ್ದಾರೆ ಅಂಡ್ ಜೆಡಿಎಸ್ ಇಂದ ಅಲ್ಲಿ ಶಾಸಕ ಲಿಂಗೇಶ್ ಅವ್ರಿಗೆ ಟಿಕೆಟ್ ಘೋಷಣೆ ಆಗಿಲ್ಲ ಅವ್ರಿಗೆ ಟಿಕೆಟ್ ಸಿಗುತ್ತೆ ಇಲ್ ಫೈಟ್ ಶಿವರಾಮ್ ಅವರು ಕಾಂಗ್ರೆಸ್ನ ಸತತವಾಗಿ ಗಂಡಸಿಯಲ್ಲಿ ನಾಲ್ಕು ಬಾರಿ ಗೆಲ್ಲಿಸಿದ್ರು ಎಂಟರಿಂದ ಮೇಲೆ ಎಲ್ಲೂ ಕೂಡ ಸರಿಯಾಗಿ ಅವ್ರಿಗೆ ಗೆಲ್ಲಕ್ಕೆ ನೆಲೆ ಸಿಗ್ಲಿಲ್ಲ ಅಲ್ಲಿ ಇಲ್ಲಿ ಸೋತಿಗ್ ಬಂದು ಬೇಲೂರಲ್ಲಿ ಓಡಾಡ್ತಾ ಇದ್ರು ಕೇಳ್ತಾರೆ ಜೆಡಿಎಸ್ ಸ್ಟ್ರಾಂಗು ಅಂತ ಕಾಂಗ್ರೆಸ್ ಅವ್ರ ಅವ್ರ ಪಾರ್ಟಿ ಅವ್ರನ್ನ ವೀಕ್ ಮಾಡವ್ರೆ ಅದಕ್ಕೆ ಜೆಡಿಎಸ್ ಸ್ಟ್ರಾಂಗು ಗಂಡಸಿ ಶಿವರಾಮು ನಾಲ್ಕು ಬಾರಿ ಗಂಡಸಿಲ್ ಗೆಲ್ತಾರೆ ನಂತರ ಅವ್ರಿಗೆ ಅಂತ ಕ್ಷೇತ್ರ ಸಿಗಲ್ಲ ಎಲ್ಲೋ ಆಗಲ್ಲ ಒದ್ದಾಡ್ತಾರೆ ಪಾಪ ಅವ್ರಿಗೆ ರಾಜಕೀಯ ನೆಲೆ ಕಲ್ಪಿಸಬೇಕಾದಂತ ಪಕ್ಷದವರು ಅವ್ರು ಹೇಳ್ತಾರೆ ಒಳ್ಳೆ ನೆಲೆ ಕೊಡಿ ನಂಗೆ ಅಂತ ನಾನು ಇಂಟ್ರ್ ಮಾಡಿದ್ದೀನಲ್ಲ ಹೇಳಿದಾರೆ ಅವ್ರಲ್ಲಿ ಕೊಡಿಸೋಮ್ ಒಳ್ಳೆ ನಡೆಸಿ ಪುರ್ಕಿ ಅಂತ ಕೊಡಲ್ಲ ಇವರು ಕೊಡಲ್ಲ ಆಯಾ ಪಕ್ಷಗಳು ಆಯಾ ಪಕ್ಷದ ನಾಯಕರನ್ನ ಕತ್ಕೊಯ್ಯೋ ಕೆಲಸ ಮಾಡ್ತವೆ ಅದಲ್ಲ ಗಣಸೇಶ್ವರ ಕತ್ತು ಕೊಯ್ದವ್ರೆ ಕಾಂಗ್ರೆಸ್ ಅವರು ಕೆಲವೊಂದು ಹೇಳ್ಬೋದು ನೆರವಾಗದನ್ನ ಆಮೇಲೆ ಏನ್ ನನ್ಗೆ ಕಾಂಗ್ರೆಸ್ ಮೇಲೆ ಲವ್ ಉಳುವರ್ ಮೇಲೆ ಇದು ಅಂತಲ್ಲ ಪ್ರತಿ ಪಕ್ಷದಲ್ಲೂ ಕೂಡ ಪಕ್ಷವನ್ನ ಕಟ್ಟಂತವರು ಪಕ್ಷಕ್ಕೆ ನಿಯತ್ತಾಗಿರೋರು ಅವರು ಇದಾರಲ್ಲ ಅವ್ರಿಗೊಂದು ಅವಕಾಶಗಳಾಗ ಬೂಸ್ಟ್ ಮಾಡಬೇಕು ಅದನ್ನ ಮಾಡದೆ ಮೂರ್ ಪಾರ್ಟಿಯವರು ಕಾಂಗ್ರೆಸ್ ಅವರು ಜೆಡಿಎಸ್ ಅವರು ಬಿಜೆಪಿ ಅವ್ರವ್ರ ಪಾರ್ಟಿ ಬಿಡುಕ್ ಅವ್ರವ್ರೆ ಬಿಸಿನೀರ್ ಬಿಟ್ಕೊಂಡವ್ರೆ ಇಲ್ಲಿಗ ಉಲ್ಲಳ್ಳಿ ಸುರೇಶ್ ಅತಿ ಹೆಚ್ಚು ತನ್ನಲ್ಲಿ ದುಡ್ಡಿದೆ ಅಂತ ಘೋಷಣೆ ಮಾಡ್ಕೊಂಡವ್ರೆ ಆಸ್ತಿ ಘೋಷಣೆ ಆಸ್ತಿ ಘೋಷಣೆ ವಿಚಾರದಲ್ಲಿ ಅಧಿಕೃತವಾಗಿ ಅಂದ್ರೆ ಪ್ರೀತಮ್ ಗಿಂತ ಸ್ಟ್ರಾಂಗ್ ಇದ್ರೆ ಎಲ್ಲಾ ಕಡೆ ಸೋತ್ಪಟ್ಟಾಗಿ ವೀಕ್ ಆಗ್ಬಿಟ್ರು ಬಟ್ ಈ ಸರ್ ನಿರೀಕ್ಷೆ ಇದೆ ಕಾಂಗ್ರೆಸ್ ಅಲ್ಲಿ ಇರುವಂತಹ ಗೊಂದಲ ಲಿಂಗೇಶ್ ಅವರು ಗೆದ್ದಿದ್ರು ಸಹ ಗೆಲ್ಲಬೇಕಾಗಿದ್ದಂತ ಉತ್ಸಾಹ ಆ ಸಪೋರ್ಟ್ ಇವತ್ತಿಗೆ ಕಾಣ್ತಿಲ್ಲ ಸ್ವಲ್ಪ ವ್ಯತ್ಯಾಸ ಇದೆ ಟ್ರಯಾಂಗಲ್ ಫೈಟ್ ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಗೊಂದಲ ಅಂದ್ರೆ ಅವ್ರು ಇದಾರೆ ಆದ್ರೂ ಉಳಿದವ್ರವ್ರನ್ನ ಕಾಲೆ ಎಳಿತಾವ್ರೆ ಕಾಲ ಎಳಿತಾವ್ರೆ ಹಿಂಗಿರೋ ಕಾರಣ ದಿನ ಹೇಳಿದ್ರೆ ಮತ್ತೆ ಹಳ್ಳಿ ಸುರೇಶ್ ಇಲ್ಲೇನು ಅಂತಂದ್ರೆ ಸದ್ಯಕ್ಕೆ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆಯಲ್ಲಿ ಬಿಜೆಪಿ ಉಳ್ಳಿ ಸುರೇಶ್ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಏನೋ ಕೇಳ್ತಾ ಇದ್ರಿ ಅಲ್ಲ ನಮ್ಗೆ ಏನ್ ಕೇಳಿದ ಉಳ್ಳಿ ಸುರೇಶು ಇದೆಲ್ಲ ಈಗ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಗೊಂದಲ ಇದೆ ಗಂಟ್ರಿ ಶಿವರಾಮ್ನ ಅವ್ರು ಇಷ್ಟು ದಿನ ಇರ್ಲಿಲ್ಲ ನಿಂತ ಬಂದ್ರಿ ಈ ಕೊನೆ ಕ್ಷಣದಲ್ಲಿ ಈಗ ಈ ಬಾರಿ ಮಾತ್ರ ಬಂದ್ರು ಅಂತ ಈ ಹಿಂದೆ ಸೋತಿದ್ರು ಆಮೇಲೆ ಇವ್ರ ರಾಜಶೇಖರ್ ಮತ್ತು ಕೃಷ್ಣಗೌಡ ಇಬ್ಬರು ಕೂಡ ಟಿಕೆಟ್ ಆಗಿದ್ದಾರೆ ಗಣೇಶ್ವರಾಮ್ ಟಿಕೆಟ್ ಕೊಟ್ಟರೆ ಇವರಿಬ್ಬರು ಸ್ಟ್ಯಾಂಡ್ ಏನಾಗ್ಬೋದು ಸಪೋರ್ಟ್ ಮಾಡ್ತಾರೆ ನಾನು ಹೋಗಿ ಬೇರೆ ಕಡೆ ಗೆಲ್ತೀನಿ ಅಂತಂದ್ರೆ ಇಂಡಿಪೆಂಡೆಂಟ್ ಇಲ್ ಗೆಲ್ಲತ್ತಾಗ ತೋರಿಸ್ತಾರೆ ಸೋಲ್ಸ್ಬೋದ ಬೇರೆಯವ್ರು ಸಪೋರ್ಟ್ ಮಾಡ್ಬೋದು ಮಾಡ್ತಾರೆ ಸಹಜ ಇಲ್ಲ ನಮ್ಗೆ ಯಾಕ್ರಪ್ಪ ನಮ್ಮ ಪಾರ್ಟಿ ಗೆದ್ರೆ ಸಾಕು ಅಂತ ಹೋದ್ರೆ ಹೋಗ್ತಾರೆ ಅಂದ್ರೆ ಕೃಷ್ಣ ಅವ್ರಿಗೆ ಶಿವರಾಮ್ ಅವ್ರು ಸಪೋರ್ಟ್ ಮಾಡ್ತಾರೆ ಎಲ್ಲಾ ಪಾರ್ಟಿಯವರು ಕಾಡ ಪ್ರಶ್ನೆ ಅಂದ್ರೆ ಯಾಕೆ ಬೇಗ ಚುನಃ ಟಿಕೆಟ್ ಅನೌನ್ಸ್ ಟಿಕೆಟ್ ಅಂತ ಅವ್ರು ಗೊತ್ತಾ ಈಗ ಒಂದ್ ಕ್ಲಿಯರ್ ಅಂದ್ರೆ ಇರೋನ್ ಹೋಗ್ ಹೋಗ್ತಾನೆ ಕೊಡೋರು ಅಂತ ಲಿಂಗೇಶ್ ಯಾಕೆ ಸಪೋರ್ಟ್ ಸಿಗ್ತಾ ಇಲ್ಲ ಅವ್ರಿಗೆ ಏನ್ ಸಮಸ್ಯೆ ಇಲ್ಲ ಆದ್ರೆ ಲಿಂಗೇಶ್ ಅವ್ರಿಗೆ ಗೆಲ್ಸ್ಬೇಕಾಗಿತ್ತಲ್ಲ ಫೋರ್ಸು ಅದೇ ಲಿಂಗೇಶ್ ನೋಡೋಣ ಅಂತ ಆ ತರದಿಲ್ಲ ಆ ತರದಿಲ್ಲ ಅದು ಸಮಸ್ಯೆ ಕಳೆದ ಬಾರಿ ಕೀರ್ತನ್ ಅವರು ಕಂಟೆಸ್ಟ್ ಮಾಡಿದ್ದು ರುದೇಶ್ ಗೌಡ್ರ ಪತ್ನಿ ಕಂಟೆಸ್ಟ್ ಮಾಡಿದಲ್ಲಿ ಹಾಗಾಗಿ ಕಾಂಗ್ರೆಸ್ ಸ್ವಲ್ಪ ವೀಕ್ ಆಯ್ತು ಅದು ಜೆಡಿಎಸ್ ಡಿ ಎಸ್ ಅನ್ಕೊಳ್ತು ಬಿ ಸಾವಿರ ಹೋಟಲ್ ಸೋಲ್ತು ಅಂತ ಹತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹೋಟಲ್ ಅಂತ ಇದಾಯಿತು ಬಟ್ ಸುರೇಶ್ ದುಡ್ಡು ಇಟ್ಕೊಂಡ್ರು ಜೋಬಲ್ ಹಿಂಗೆ ಅಲ್ವಾ ಹೌದು ನಿಮ್ಗೆ ಮಲ್ಟಿಪ್ಲೆಕ್ಸ್ ಹೋಗ್ಬೇಕು ಯಾವ್ದು ಹೋಗ್ಬೇಕು ಆಪ್ಷನ್ ಐತೆ ಎಲ್ಲ ಕಾಸ್ ಐತೆ ಹೋಗ್ಬೇಕಾಯ್ತು ಇವ್ರು ಯಾಕೋ ಗೆಲ್ಲಕ್ಕೆ ಏನ್ ಬೇಕು ಅದನ್ನ ಖರ್ಚು ಮಾಡ್ದಂಗೆ ಕಾಣಲಿಲ್ಲ ಆಗ ಮಿಸ್ ಆಯ್ತು ಬಟ್ ಈ ಬಾರಿ ನಮ್ಮ ಕರ್ನಾಟಕ ಈ ಸರ್ವೆಯಲ್ಲಿ ಡಿಸೆಂಬರ್ ಸರ್ವೆಯಲ್ಲಿ ಚಾನ್ಸ್ ಬಟ್ ಈ ಟ್ರಯಾಂಗಲ್ ಫೈಟ್ ಟ್ರಯಾಂಗಲ್ ಫೈಟ್ ತ್ರಿಕೋನ ಸ್ಪರ್ಧೆ ಬೇಲೂರು

ಶಿವರಾಮ್ ಅವ್ರನ್ನ ಬಿಜೆಪಿ ಕರೆದಿದ್ರು ಆದ್ರೆ ನನ್ನ ತತ್ವ ಸಿದ್ಧಾಂತ ನನ್ಗೆ ಅದಕ್ಕೆ ಒಗ್ಗಲ್ಲ ಬರಲ್ಲ ಅಂತ ರಾಜಕಾರಣ ಮಾಡ್ಬೇಕಾದ್ರೆ ತತ್ವ ಸಿದ್ಧಾಂತ ಸಂಬಂಧ ಅಂತ ಅದಕ್ಕೇನಂತೆ ಗಂಡಸಿ ಶಿವರಾಮ್ ಉತ್ತಮ ಮನುಷ್ಯ ಒಳ್ಳೆ ವ್ಯಕ್ತಿ ಒಳ್ಳೆ ಹೆಸರು ಮಾಡಿದವರು ಉಳ್ಳಿ ಸುರೇಶ್ ಗಂಡಸಿ ಲಿಂಗೇಶ್ ಮೂವರ್ಗೂ ಸಹ ಅವ್ರದೇ ಆದಂತ ವೈಟೇಜ್ ಇದೆ ತ್ರಿಕೋನ ಸ್ಪರ್ಧೆ ಆಗತ್ತೆ ಸದ್ಯ ಡಿಸೆಂಬರ್ ತಿಂಗಳಲ್ಲಿ ಉಳ್ಳಿ ಸುರೇಶ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅಷ್ಟೇ ಎಸ್ ಇನ್ನು ಮುಂದಿನ ಕ್ಷೇತ್ರ ತುಂಬ ರೋಚಕವಾದ ಕ್ಷೇತ್ರ ಹಾಸನ ಜಿಲ್ಲೆಯ ಹಾಸನ ವಿಧಾನಸಭಾ ಕ್ಷೇತ್ರ ಎಸ್ ಅಲ್ಲಿ ಪಿಯಿಂದ ಪ್ರೀತಮ್ ಗೌಡ್ರು ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ದರ್ ಇಸ್ ನೋ ಡೌಟ್ ಸೊ ಪಿಯಿಂದ ಪ್ರೀತಮ್ ಗೌಡ ಕನ್ಫ್ಯೂಷನ್ ಇಲ್ಲ ಸದ್ಯಕ್ಕೆ ಸೊ ಜೆ ಡಿ ಎಸ್ ಇಂದ ಯಾರು ಅಭ್ಯರ್ಥಿ ಆಗ್ತಾರಪ್ಪ ಹಾಸನಕ್ಕೆ ಅನ್ನೋದೇ ದೊಡ್ಡ ಮಿಲಿಯನ್ ಡಾಲರ್ ಪ್ರಶ್ನೆ ಇನ್ನು ಅನೌನ್ಸ್ ಆಗಿಲ್ಲ ವೆಯ್ಟ್ ಮಾಡ್ತಾ ಇದ್ರೆ ಯಾರಿಗೆ ಟಿಕೆಟ್ ಕೊಡಬಹುದು ಯಾರಿಗೆ ಕೊಡಬಾರ್ದು ಅಂತ ಸೊ ಇಲ್ಲಿ ಭವಾನಿ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಡಬೇಕಾ ಒಂದು ಕಡೆ ರಾಮನಗರದಿಂದ ಅನಿತಾ ಕುಮಾರಸ್ವಾಮಿ ಅವರು ತಮ್ಮ ಮಗನಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಈಗ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಸ್ಪರ್ಧೆಯಿಂದ ಹಿಂದೆ ಸೇರಿದ್ರು ಸೊ ಇಲ್ಲಿ ಏನಾಗುತ್ತೆ ಭವಾನಿ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಡಬೇಕಾ ಕೊಡಬಾರ್ದಾ ಕೊಡಬೇಕಾ ಕೊಡಬಾರ್ದ ಒಂದು ರೀತಿ ದೊಡ್ಡ ಕನ್ಫ್ಯೂಷನ್ ತರ ಕಾಣಿಸ್ತಾ ಇದೆ ಇನ್ನು ಸ್ವರೂಪ ಪ್ರಕಾಶ್ ಅವ್ರ ಮಗ ಸೊ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸೊ ಕಾಂಗ್ರೆಸ್ ಬಿ ಜೆ ಡಿ ಇಬ್ಬರು ಕೊಂಚ ಗೊಂದಲ ಇದೆ ಅಂತ ಕಾಣಿಸಿದೆ ಇನ್ನು ಜೆ ಡಿ ಇಂದ ಬಾಗೂರು ಮಂಜೇಗೌಡರು ಮತ್ತು ಬನವಾಸ ರಂಗಸ್ವಾಮಿ ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ನೋಡೋಣ ಯಾರು ಕೊಡ್ತಾರೆ ಅಂತ ವಿಶೇಷವಾಗಿ ಅಲ್ಲಿ ಎ ಪಿಯಿಂದ ಅಗಲೇ ಯೋಗೇಶ್ ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಹೋಗಿ ಚತುಸ್ಕೋನೋ ಸ್ಪರ್ಧೆ ಆಗೋ ಥರ ಕಾಣಿಸ್ತಾ ಇದೆ ಆ ಸದ್ಯಕ್ಕೆ ಸೊ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಯಾರು ಅನ್ನೋದು ಗೊತ್ತಿಲ್ಲ ಜೆಡಿಎಸ್ ಅಲ್ಲೂ ಕೂಡ ಒಂದು ರೀತಿ ಗೊಂದಲ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಹಾಗಾಗಿ ಈ ಕ್ಷಣಕ್ಕೆ ನಮ್ಮ ಡಿಸೆಂಬರ್ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆಯಲ್ಲೂ ಕೂಡ ಬಿ ಜೆ ಪಿಯ ಪ್ರೀತಮ್ ಗೌಡ ಅವರು ಮುನ್ನಡೆಯನ್ನ ಸಾರಿಸಿದ್ದಾರೆ ಶಿವ ಹಾಸನದಲ್ಲೇ ಜೆಡಿಎಸ್ ಡಿ ಟಿಕೆಟ್ ಕೊಡ್ಬೋದು ನೀವು ಒಬ್ಬರು ರೇವಣ್ಣವ್ರು ಕೇಳಬೇಕು ನನ್ನ ಕೇಳಿ ರೇವಣ್ಣವ್ರು ಅದೇ ತಾರೀಕು ಅನೌನ್ಸ್ ಮಾಡ್ತಾರಂತೆ ಮಾಡ್ತಾರಂತೆ ಸಂಕ್ರಾಂತಿ ಮುಗಿದ ಮೇಲೆ ಸ್ವಲ್ಪ ಜ್ಯೋತಿಷ್ಯ ನೋಡಿ ಇದು ಯಾವ ಮಾಸ ಇದು ಇದು ಧನುರ್ಮಾಸ ಇದು ಧನುರ್ಮಾಸ ಅದೇ ಹದಿನಾಲ್ಕನೇ ತಾರೀಕು ಧನುರ್ಮಾಸ ಮುಗಿದು ಮಕರ ರಾಶಿ ಪ್ರವೇಶ ಮಾಡುತ್ತಲ್ಲ ಸಂಕ್ರಾಂತಿಗೆ ಹಾಗಾಗಿ ಅವಾಗ ಏನೋ ಮಾಘ ಮಾಸ ಶುರುವಾಗುತ್ತೆ ಹದಿನೈದನೇ ತಾರೀಕಿಂದ ಆ ಮಾಘ ಮಾಸದಲ್ಲಿ ಅನೌನ್ಸ್ ಮಾಡ್ತಾರಂತೆ ಜ್ಯೋತಿಷ ಬಹಳ ತಿಳ್ಕೊಂಡಿದ್ರಿ ಎಸ್ ಬಿಜೆಪಿ ಇಂದ ಪ್ರೀತಮ್ ಗೌಡ್ರು ಫೇಕ್ಸ್ ಎ ಪಿ ಇಂದ ಅಖಿಲೇ ಯೋಗೇಶ್ ಫೇಕ್ಸ್ ಕಾಂಗ್ರೆಸ್ ಇಂದ ಯಾರು ಜೆಡಿಎಸ್ ಇಂದ ಯಾರು ಅನ್ನೋ ಗೊಂದಲ ಕಾಂಗ್ರೆಸ್ ಇಂದ ಬನವಾಸೆ ರಂಗಸ್ವಾಮಿ ಬಾಗೂರು ಮಂಜೆ ಗೌಡ್ರು ಬಾಗೂರು ಮಂಜೆ ಗೌಡ್ರಿಗಿಂತ ಸ್ವಲ್ಪ ಬನವಾಸೆ ರಂಗಸ್ವಾಮಿ ಮುನ್ನಡೆ ಅಂದ್ರೆ ಟಿಕೆಟ್ ವಿಚಾರದಲ್ಲಿ ಅಂಡ್ ಜೆಡಿಎಸ್ ಅಲ್ಲಿ ಭವಾನಿ ರೇವಣ್ಣ ಎಚ್ ಡಿ ರೇವಣ್ಣ ಅಂಡ್ ಸ್ವರೂಪ ಪ್ರಕಾಶ್ ಇವ್ರ ಹೆಸರಿದೆ ಸೊ ಇಲ್ಲಿ ಯಾರಿಗೆ ಅಂತ ಈಗ ಪ್ರೀತಮ್ ಗೌಡ್ರು ಚಿನ್ನೆ ಗೊತ್ತು ಹೋಗ್ತವ್ರ ನನ್ಗೆ ನಾನೇ ಅಗಿಲೇ ಯೋಗೇಶ್ ಚಿನ್ನೇ ಗೊತ್ತು ನಂದೇ ಓಕೆ ನೋಡಿ ರಾಜ್ಯದಲ್ಲಿ ಬೆಂಗ್ಳೂರ್ ಬಿಟ್ಟರೆ ರೂರಲ್ ಏರಿಯಾ ಪಾರ್ಟಿ ಸ್ಟ್ರಾಂಗ್ ಇದ್ರೆ ಇಡೀ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಎಪಿ ಕ್ಯಾಂಡಿಡೇಟ್ ಜೋರಾಗಿ ಓಡಾಡ್ತಾವ್ರೆ ಎನ್ನೋದು ಆಸನದ ಅಗಿಲೇ ಯೋಗೇಶ್ ಯೋಗೇಶ್ ಸದ್ಯಕ್ಕೆ ಸದ್ಯಕ್ಕೆ ಗುಜರಾತ್ ಅಲ್ಲಿ ಮೂವತ್ತಾರು ಕಡೆ ಅವರು ಅಪ್ ಐದ್ ಕಡೆ ನಲವತ್ತೊಂದು ಕಡೆ ನ ಮನೆಗೆ ಸೇರಾಕೆ ಇವರು ಕಾರಣ ಎ ಎ ಪಿ ಅವರು ಇಲ್ಲಿ ವಿಚಾರ ಬಂದ್ರೆ ಪ್ರೀತಮ್ ಗೌಡ್ರು ಅಕ್ಟೋಬರ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಾದ ಮೇಲೆ ಆಗತ್ತೆ ಆಗುತ್ತೆ ಭವಾನಿ ರೇವಣ್ಣ ಬರ್ಲಿ ರೇವಣ್ಣವ್ರು ಬರ್ಲಿ ಯಾರೇ ಬಂದ್ರು ಇಲ್ಲೊಂದ್ ಸ್ವಲ್ಪ ಈ ಆಗ್ಲು ಆ ಕ್ಷಣಕ್ಕೂ ಕೂಡ ರೋಚಕವಾಗಿರುತ್ತೆ ಇವ್ರೇನಾರ ಡಿಲೇ ಮಾಡಿದ್ರೆ ಹದಿನೈದು ಮಾಡಿದ್ರೆ ಪುಣ್ಯ ಅನೌನ್ಸ್ ಮಾಡಿದ್ರೆ ಮಾಡದಿದ್ದರೆ ಮಾಡಿದ್ರೆ ಯಾರು ಮಾಡಿದ್ರೆ ಭವಾನಿ ಭವಾನಿಗಳ ಕಡೆ ಕಡೆಯವ್ರು ಚುನಾವಣೆ ಮಾಡಲ್ಲ ಅನ್ಕೋತಿರ ಯಾಕಂದ್ರೆ ಈಗಿರೋ ಆಕ್ರೋಶ ಸಿಟ್ಟಲ್ಲಿ ಸ್ವರೂಪವ್ರು ಮಾಡಲ್ಲ ಭವಾನಿ ಸ್ವರೂಪ ಕೊಟ್ರೆ ಭವಾನಿ ಕಡೆಯವ್ರು ಮಾಡೋದು ಡೌಟ್ ಒಂದ್ ಸ್ವಲ್ಪ ವ್ಯತ್ಯಾಸ ಸಹಜ ಇವತ್ತಿನ ಸನ್ನಿವೇಶಕ್ಕೆ ನಾನು ಹೇಳ್ತಿರೋದು ನಾಳೆ ಅವ್ರಿಗೇನಂತೆ ಭವಾನಿ ಅಕ್ಕ ಸ್ವರೂಪವ್ರು ಕುತ್ಕೊಂಡು ಅಕ್ಕ ಊಟ ಮಾಡ್ಕೊಂಡ್ ಅಕ್ಕ ನಿನ್ಗಾದ್ರೆ ನನ್ಗೇನು ನಿನ್ಗಾಗ್ಲಿ ಬಿಡೋ ನಿನ್ನ ಮಗನ್ ಸಮಾನ ಸ್ವರೂಪ ನಿಂತ್ಕೋ ಅಂತನ್ಬಿಟ್ಟು ಸಪೋರ್ಟ್ ಮಾಡ್ಬೋದು ಇವತ್ತಿನ ಕಂಡೀಷನ್ ಹಂಗಿಲ್ಲ ಇವತ್ತಿನ ಗೆ ಸ್ವರೂಪ ಭವಾನಿಯವರು ಚುನಾವಣೆ ಮಾಡೋ ಲೆಕ್ಕಚಾರ ಇಲ್ಲ ಭವಾನಿಯವರು ಸ್ವರೂಪ ಮಾಡೋ ಲೆಕ್ಕಚಾರ ಇಲ್ಲ ಇಲ್ಲ ಆಮೇಲೆ ನಾಳೆಗೆ ನನ್ನ ಮಗನ ಸಮಾನ ಕಣ ಸ್ವರೂಪ ನೀನು ಗೆಲ್ಲೋ ನಾನು ಮಾಡ್ತೀನಿ ಅಂತ ಅನ್ಬಿಟ್ಟು ಅನ್ಬು ಅನ್ಬಿಡ್ಬೋದು ಅಮ್ಮ ನೀವು ನಮ್ಮ ತಾಯಿ ಸಮಾನ ನಾವು ನಿಮ್ಗೆ ಚುನಾವಣೆ ಮಾಡ್ತೀವಿ ಅಂತ ಅನ್ಬೋದು ಸ್ವರೂಪ ಅವತ್ತಿಗೆ ಬಟ್ ಇವತ್ತಿನ ಸಹ ನೀವು ಎಷ್ಟಲ್ಲ ಇಲ್ಲ ಆಮೇಲೆ ರೇವಣ್ಣ ಬಂದರೆ ಬರ್ಬೋದೇನು ಬರ್ತಾರಾ ಯಾಕೆ ಅಂತಂದ್ರೆ ಈ ಕುರುಕ್ಷೇತ್ರಕ್ಕೆ ಆಸನದಲ್ಲಿ ಜೆಡಿಎಸ್ ಗೆದ್ದೇ ಗೆಲ್ಲತ್ತೆ ಅಂತ ಹೇಳುವಂತ ಸನ್ನಿವೇಶ ಇಲ್ಲ ಪ್ರೀತಮ್ ಕಮಾನ್ ಕಮಾನ್ ರೇವಣ್ಣ ಐವತ್ ಸಾವಿರ ತೋರಿಸ್ತೀನಿ ಮಹಿಳೆಯನ್ನ ಇಲ್ಲಿ ನಿಲ್ಲಿಸ್ಬಿಟ್ಟು ರೇವಣ್ಣ ಒಳೆ ನಡೆಸಿಬಿಡ್ದಲ್ಲಿ ಸೇಫ್ ಆಗಿರ ಸರಿನಾ ಸೇಫ್ ಆಗದಿದ್ರೆ ಭವಾನಿ ರೇವಣ್ಣ ಅವರೇ ಸೇಫ್ ಆಗಲಿ ಒಳೆ ನಡೆಸಿಬಿಡ್ಲಿ ರೇವಣ್ಣ ಎಲ್ಲಿಗೆ ಬರಲಿ ಹಾಗೆ ಅಂತನೂ ಇದೇನು ಚರ್ಚೆ ಇದೆ ಗೊತ್ತಿಲ್ಲ ಆದರೆ ಪ್ರಜ್ವಲ್ ರೇವಣ್ಣ ಸಂಸದ ಸೂರಜ್ ರೇವಣ್ಣ ಎಂ ಎಲ್ ಸಿ ಎಚ್ ಡಿ ರೇವಣ್ಣ ಒಳನೆ ಒಳೆ ನರಸೀಪುರ ಭವಾನಿ ರೇವಣ್ಣ ಆಸನ ಅಂತ ಆದಾಗ ಇಡೀ ರಾಜ್ಯದಲ್ಲಿ ಜೆ ಗೆ ನೆಗೆಟಿವ್ ಆಗುತ್ತೆ ಆಸನದಲ್ಲಿ ಸ್ಥಾನ ಗೆಲ್ಲಬಹುದೇನು ಜನಗಳಿಗೆ ಅನ್ಸುತ್ತೆ ಏನ್ ಮಾರಾಯ ಇದು ಕ್ಯಾಂಡಿಡೇಟ್ ಯಾರು ಇಲ್ಲ ಓಕೆ ಸ್ವರೂಪ್ ಇಲ್ವಾ ಅಲ್ಲಿ ಪ್ರಕಾಶ್ ಅವ್ರ ನಾಲ್ಕು ಟೈಮ್ ಎಮ್ ಎಲ್ ಎ ಅಲ್ಲಿ ಜನಕ್ಕೆ ಅದ್ ಕಾಡುತ್ತೆ ಡೆಫಿನೆಟ್ಲಿ ಅದು ಏನ್ ಗುರು ಮನೆ ಒಂದ್ ಮನೇಲಿ ನಾಲ್ಕು ಜನ ಅಂತ ಅನ್ಸ್ಬಿಡುತ್ತೆ ಇದು ಹೌದು ಡೆಫಿನೆಟ್ಲಿ ಅನ್ಸುತ್ತೆ ಯಾಕೆಂದ್ರೆ ನಾಳೆಗೆ ಆಗುವಂಥದ್ದು ಲೆಕ್ಕಾಚಾರ ಹೇಳ್ತಾ ಇರೋದು ನಿಮ್ಗೆ ಅನ್ಸ್ಬಿಡುತ್ತೆ ನೀವಾಗಲೇ ಪ್ರೀತಮ್ ಗೌಡ ಮುನ್ನಡೆ ಅಂತ ಪ್ರೀತಮ್ ಗೌಡ್ರಿಗೇನು ನನ್ನ ವಿರೋಧಿ ಓಟು ಸ್ಪ್ಲಿಟ್ ಆಗುತ್ತೆ ಅಂತಿದೆ ಇವರು ಏನಾರು ಅನೌನ್ಸ್ ಮಾಡೋದು ಏನಾರು ಲೇಟ್ ಮಾಡಿದ್ರೆ ಮಾರ್ಚ್ ಹತ್ತನೇ ತಾರೀಕು ಮಾರ್ಚ್ ಹದಿನೈದಕ್ಕೆ ಅನೌನ್ಸ್ ಆಗ್ಬೋದು ಹೆಚ್ಚು ಕಮ್ಮಿ ಹತ್ತರಿಂದ ಇಪ್ಪತ್ತೈದು ತಾರೀಕು ಕೂಡ ಅನೌನ್ಸ್ ಆಗುತ್ತೆ ಮಾರ್ಚ್ ಅಲ್ಲಿ ಹೆಚ್ಚು ಕಮ್ಮಿ ಏಪ್ರಿಲ್ ಮಂತ್ ಹತ್ತರಿಂದ ಒಂದರಿಂದ ಹತ್ತನೇ ತಾರೀಕು ನಾಮಿನೇಷನ್ ಫೈಲಿಂಗ್ ಇರುತ್ತೆ ಆಗುತ್ತೆ ನಾಮಿನೇಷನ್ ಫೈಲ್ ಮಾಡೋದು ಅಲ್ಲಿವರೆಗೂ ಇವರು ಟಿಕೆಟ್ ಅನೌನ್ಸ್ ಮಾಡ್ರು ಜೆ ಉಳ್ಸ್ಕೊಂಡ್ರೆ ಹಂಗೆ ಉಳ್ಸ್ಕಂಡ್ರೆ ಪ್ರೀತಮ್ ಗೌಡ ವರ್ಷಸ್ ಅಗಿಲೇ ಯೋಗೇಶ್ ಫೈಟ್ ಆಗತ್ತೆ ಅಗಿಲೇ ಯೋಗೇಶ್ ಕುಂದ್ ಹದಿನೈದು ಇಪ್ಪತ್ತು ಸಾವಿರ ಓಟ್ ಕನಿಷ್ಠ ಹತ್ತು ಸಾವಿರದ ಇಪ್ಪತ್ತು ಸಾವಿರ ಓಟ್ ಇದಲ್ಪಸಂಖ್ಯಾತರು ಕಾಯ್ತಾವ್ರೆ ಈ ಪ್ರೀತಮ್ ಗೌಡರು ಏನಾರ ಮಾಡ್ ದಬಾಕ್ ಬೇಕಲ್ಲ ಅಂತ ಪ್ರೀತಮ್ ಗೌಡಗಿಂತ ಸೆಕೆಂಡ್ ಪ್ಲೇಸ್ ಅಗಿಲೆ ಯೋಗೇಶ್ ಇದ್ರೆ ಈ ಕಾಂಗ್ರೆಸ್ ಅಲ್ಲಿರೋ ಮುಸ್ಲಿಮ್ಸ್ ಜೆಡಿಎಸ್ ಇರೋ ಮುಸ್ಲಿಮ್ಸ್ ಎಲ್ಲ ಅಖಿಲ ಯೋಗೇಶ್ ಕೂಡ ಟಿಕೆಟ್ ಲೇಟ್ ಆಗಿ ಅನೌನ್ಸ್ ಮಾಡಿದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅನೌನ್ಸ್ ಮಾಡಿದ್ರೆ ಆಗ ಬಿಜೆಪಿ ವರ್ಷ ಎಪಿ ಪಿ ಫೈಟ್ ಆಗುತ್ತೆ ಹ್ಮ್ ಅಗಿಲೇ ಯೋಗೇಶ್ ಹೆಂಗೆ ಅಂದ್ರೆ ನಾನು ಕಾಂಗ್ರೆಸ್ ಅವ್ರಿಗೆ ಜೆಡಿಎಸ್ಗೆ ಸರಿಸಮಾನ ಆಗಿಲ್ಲ ಪ್ರೀತಮ್ ಗೌಡ ಸರಿಸಾಟಿಯಾಗೆ ಚುನಾವಣೆ ಮಾಡ್ತೀನಿ ನಿಂತವ್ರೆ ಹಾಗಾಗಿ ರಾಜ್ಯದಲ್ಲಿ ಬಹಳ ಕುತೂಹಲ ಅಂದ್ರೆ ಒಂದು ಪ್ರೀತಮ್ ಗೌಡ ಮತ್ತೊಂದು ಎ ಪಿ ಕಡೆ ಅಖಿಲ ಇನ್ನೊಂದು ಭವಾನಿ ರೇವಣ್ಣ ಈ ಕಾರಣಕ್ಕೆ ಹಾಸನ ಕ್ಷೇತ್ರ ಬಹಳ ಕುತೂಹಲ ಬಟ್ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆಯಲ್ಲಿ ಅಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಯಾರು ಗೊತ್ತಿಲ್ಲದ ಕಾರಣ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲದ ಕಾರಣ ಬಿಜೆಪಿಯ ಪ್ರೀತಮ್ ಗೌಡ್ರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸದ್ಯದ ಆಕ್ಟಿವಿಟೀಸ್ ಪ್ರಚಾರ ಪ್ರಕಾರ ಬಂದಾಗ ನಂಬರ್ ಒನ್ ಪ್ರೀತಮ್ ಗೌಡ್ರು ನಂಬರ್ ಎಪಿ ಎಪಿ ಈ ತರ ಕಂಡೀಷನ್ ಇದು ಆಸನ್ ಕಥೆ ಇನ್ನು ಮುಂದೆ ಹೊಳೆ ನರಸೀಪುರ ಎಂಬತ್ತೊಂಬತ್ತರಲ್ಲಿ ದೇವೇಗೌಡರು ಸೋತಿದ್ರು ತೊಂಬತ್ತೊಂಬತ್ತರಲ್ಲಿ ರೇವಣ್ಣ ಸೋತಿದ್ರು ಪುಟ್ಸಾಮ್ ಗೌಡ್ರ ಅಪೋಸಿಟ್ ದೇವೇಗೌಡರು ದೊಡ್ಡಸ್ವಾಮೇಗೌಡ್ರ ವಿರುದ್ಧ ರೇವಣ್ಣ ಸೋತಿದ್ರು ಇವತ್ತು ಹಂಗೆ ಅಂದ್ಬಿಟ್ಟು ಅವೇ ಹೇಳ್ದೆ ಹೇಳ್ತಿದಿರ ಇವಾಗ ಸೋಲ್ತಾರೆ ಅಂತ ಹೇಳ್ತೀರಾ ತಿರ್ಕಬೇಡಿ ಇವಾಗ ಸೋಲಲ್ಲ ರೇವಣ್ಣ ವಿರುದ್ಧ ಶೇಯಸ್ ಪಟೇಲ್ ಅಥವಾ ಬಾಗೂರ್ ಮಂಜೇಗೌಡ ಅಂತ ಹೇಳಿದ್ಲು ಬಾಗೂರ್ ಮಂಜೇಗೌಡರು ಅಲ್ಲಿ ಅಂತಾರೆ ಶೇಯಸ್ ಪಟೇಲ್ ಪುಟ್ಸಾಮಗೌಡ್ರ ಮೊಮ್ಮಗ ಅಂಡ್ ಎಚ್ ಡಿ ರೇವಣ್ಣ ಜೆಡಿಎಸ್ ಇಂದ ಬಿ ಜೆ ಪಿಯಿಂದಿಲ್ಲ ನಾನೇ ಒಬ್ಬ ನಂಗೆ ಬಹಳ ಕುತೂಹಲ ಅಲ್ಲ ಪ್ರೀತಮ್ ಅವ್ರೆ ಒಂದು ವೇಳೆ ಆಸನಕ್ಕೆ ಎಚ್ ಡಿ ರೇವಣ್ಣ ರೇವಣ್ಣವ್ರು ಬರ್ದಿದ್ರೆ ಖವನ್ ರೇವಣ್ಣ ಬನ್ನಿ ಬನ್ನಿ ಅಂತ ಬರ್ದಿದ್ರೆ ನೀವೇ ಯಾಕೆ ಹೋಗ್ಬಾರ್ದು ಬಿಜೆಪಿ ಅಭ್ಯರ್ಥಿಯಾಗಿ ಅಲ್ವಾ ಇಲ್ಲೂ ನಿಂತ್ಕೊಳ್ಳಿ ಆಗಲ್ಲ ಅಲ್ಲೂ ಕಡೆ ಇನ್ನೊಂದು ಮಜಾ ಅಂದ್ರೆ ಎಚ್ ಡಿ ರೇವಣ್ಣ ಅವರು ಆಸನಕ್ಕೂ ನಿಂತ್ಕೋಬೇಕು ಒಳೆಗಿತ್ಕೋಬೇಕು ಪ್ರೀತಮ್ ಆಸನಕ್ಕೂ ನಿಂತ್ಕೋಬೇಕು ನಿಂತ್ಕೋಬೇಕು ಇದು ನಿಜವಾಗ್ಲ ಚೆನ್ನಾಗಿರುತ್ತೆ ಸಖತ್ ಫೈಟ್ ಇರುತ್ತೆ ಮಜಾ ಯಾರ ಕೆಪಾಸಿಟಿ ಏನೋ ಗೊತ್ತಾಗುತ್ತೆ ಅವಾಗ ಗೊತ್ತಾಗತ್ತೆ ಈಗ ರೇವಣ್ಣ ಅವರಿಗೂ ತನ್ ಕೆಪಾಸಿಟಿ ಏನೋ ಗೊತ್ತಾಗುತ್ತೆ ಪ್ರೀತಮ್ಗೂ ನಮ್ಮ ನಮ್ಮೂರಲ್ ಮಾತ್ರನೂ ಹುಲಿ ಪಕ್ಕದ ಏನೋ ಏನಾಗತ್ತೆ ಗೊತ್ತಾಗತ್ತೆ ಬಟ್ ಒಳೆ ನರಸಿಪುರದಲ್ಲಿ ನಾವ್ ಏನೇ ಸ್ಟೋರಿ ಹೇಳುದ್ರು ರೇವಣ್ಣ ಗೆಲ್ತಾರೆ ಲೀಡ್ ಎಷ್ಟು ಅಂತ ಲೆಕ್ಕ ಹಾಕಬೇಕು ಆ ಲೀಡ್ ಗೋಸ್ಕರ ಫಲಿತಾಂಶ ಕಾಯ್ಬೇಕು ಎಸ್ ಆಸನದ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಫಲಿತಾಂಶ ಈ ಕ್ಷಣಕ್ಕೆ ಪ್ರಕಟ ಅನ್ಕೊಂಡ್ರೆ ಒಳ್ಳೆ ನಡೆಸಿ ಜೆಡಿಎಸ್ ವೆನ್ 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 ಎಸ್ ಎಸ್ ನೆಕ್ಸ್ಟ್ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಅರಕಲಗೋಡು ವಿಧಾನಸಭಾ ಕ್ಷೇತ್ರ ಅರಕಲಗೋಡಲ್ಲೂ ಕೂಡ ಕೆಲವೊಂದಿಷ್ಟು ಗೊಂದಲ ಇದೆ ಎಲ್ಲ ಪಾರ್ಟಿಯಲ್ಲೂ ಕೂಡ ಸಹಜ ಸೊ ಈಗ ಪಿಯಿಂದ ಯೋಗ ರಮೇಶ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ ಯೋಗ ರಮೇಶ್ ಬಿಜೆಪಿಯ ಅಭ್ಯರ್ಥಿ ಅಂತ ತಿಳ್ಕೊಬೋದು ನಾವು ಇನ್ನು ಕಾಂಗ್ರೆಸ್ನಿಂದ ಶ್ರೀಧರ್ ಗೌಡ ಜೊತೆಗೆ ಕೃಷ್ಣೇಗೌಡ ಜೊತೆಗೆ ಎ ಮಂಜು ಕೂಡ ಬರ್ತಾರಂತೆ ವಾಪಸ್ ಕಾಂಗ್ರೆಸ್ಗೆ ಒಂದು ಚರ್ಚೆ ಇದೆ ಬಟ್ ಗೊತ್ತಿಲ್ಲ ಸದ್ಯಕ್ಕೆ ಅವರ ಹೆಸರು ಕೂಡ ಓಡಾಡ್ತಾ ಇದೆ ಶ್ರೀಧರ್ ಗೌಡ ಜೊತೆಗೆ ಕೃಷ್ಣೇಗೌಡ ಜೊತೆಗೆ ಮಂಜು ಕೂಡ ವಾಪಸ್ ಕಾಂಗ್ರೆಸ್ ಬಂದು ಟಿಕೆಟ್ ಕೇಳ್ತಿದ್ದಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಅದು ಎ ಟಿ ಅವರ ನಡೆ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋ ಒಂದು ಚರ್ಚೆ ಆಸನದಲ್ಲಿ ನಡೀತಾ ಇದೆ ಎ ಟಿ ರಾಮಸ್ವಾಮಿ ಈಗ ಜೆ ಡಿ ಎಸ್ನ ಸಿಟ್ಟಿಂಗಿಯ ಎಮ್ ಎಲ್ ಎ ಬಟ್ ನೆಕ್ಸ್ಟು ಜೆ ಡಿ ಎಸ್ ಅಲ್ಲಿ ನಿಂತ್ಕೊಳ್ತಾರೆ ಎಲೆಕ್ಷನ್ಗೆ ಇಲ್ವಾ ಅನ್ನೋದು ಡೌಟ್ ಇದೆ ಈಗಾಗಿಯೇ ಅರ್ಕಲ್ಗೋಡು ಕ್ಷೇತ್ರಕ್ಕೂ ಕೂಡ ಯಾವುದೇ ರೀತಿಯ ಕ್ಯಾಂಡನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ ಜೆ ಡಿ ಎಸ್ ಎ ಟಿ ರಾಮಸ್ವಾಮಿ ನಡೆಯನ್ನು ನೋಡಿಕೊಂಡು ಮುಂದಿನ ನಿರ್ಧಾರವನ್ನು ತೆಗೆದುಕೊಬೇಕು ಅಂತಿದೆ ಅವರು ಕಾಂಗ್ರೆಸ್ಗೂ ಬರೋ ಥರ ಕಾಣಿಸ್ತಿಲ್ವಂತೆ ಜೆ ಡಿ ಎಸ್ಸಲ್ಲಿ ಉಳಿಯೋ ಥರ ಕಾಣಿಸ್ತಿರುವಂತೆ ಚರ್ಚೆ ಆಗ್ತದೆ ಎ ಟಿ ರಾಮಸ್ವಾಮಿ ಅವರ ನಡೆ ಏನು ಅಂತ ಬಟ್ ಅವರ ರೇವಣ್ಣ ಅವರ ಶಿಷ್ಯ ಪಾಪಣಿ ಕೂಡ ಅಲ್ಲಿ ಏನು ಟಿಕೆಟ್ ಟ್ರೈ ಮಾಡ್ತಾ ಇದ್ದಾರೆ ಸರ್ವೆ ಕೂಡ ಮಾಡ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಒಟ್ಟಲ್ಲಿ ಜೆ ಡಿ ಎಸ್ನಲ್ಲಿ ಯಾರು ಕೇಳಿದ್ರೂ ಇನ್ನೂ ಕನ್ಫರ್ಮ್ ಇಲ್ಲ ಬಿ ಜೆ ಪಿಯಲ್ಲೂ ಕೂಡ ಯೋಗ ರಮೇಶ್ ಹೆಸರು ಕೇಳಿಬರ್ತಾ ಇದೆ ಅಲ್ಲಿ ಒಂದು ಮೂ ಇಬ್ಬರು ಮೂರು ಜನ ಫ್ರೆಂಡ್ಸ್ ಇದ್ದಾರೆ ಹಾಗಾಗಿ ಒಂದು ಕ್ಲಾರಿಟಿ ಪಿಕ್ಚರ್ ಇಲ್ಲ ಎ ಟಿ ರಾಮಸ್ವಾಮಿ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಹಾಗಾಗಿ ಈ ಕ್ಷಣಕ್ಕೆ ಕರ್ನಾಟಕ ಟಿವಿ ನಮ್ಮ ಈ ಡಿಸೆಂಬರ್ ಮಹಾಸರ್ವೆಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಪಾರ್ಟಿ ವಿಚಾರವಾಗಿ ಯಾರಾದ್ರೂ ಕೂಡ ಅಲ್ಲಿ ಪಾರ್ಟಿಗೆ ಸ್ವಲ್ಪ ಮುನ್ನಡೆ ಸಿಗಬಹುದು ಅನ್ನೋದು ಅರಕಲ್ಗೂಡು ಸಮೀಕ್ಷೆಯ ರಿಪೋರ್ಟ್ ಶಿವ ಎ ಮಂಜು ಆಮೇಲೆ ಎ ಟಿ ರಾಮಸ್ವಾಮಿ ಇಬ್ರು ಸ್ವಲ್ಪ ಟಾಕ್ ಆಫ್ ದ ಅರಕಲ್ಗೂಡು ಟಾಕ್ ಜಾಸ್ತಿ ಆಗ್ತಿದೆ ಎ ಮಂಜು ಪಿಲಿ ಇದ್ದ ಬಿಜೆಪಿಯಲ್ಲಿ ಇದ್ರು ಅವರು ಇಲ್ದಂತೆ ಇದ್ದಾರೆ ಸೊ ಕಾಂಗ್ರೆಸ್ ಅಂತ ಟಿಕೆಟ್ ಕೇಳ್ತಾರಂತೆ ಚರ್ಚೆ ಆಗ್ತದೆ ಎ ಟಿ ರಾಮಸ್ವಾಮಿ ಜೆಡಿಎಸ್ ಇದ್ರು ಎಮ್ ಎಲ್ ಎ ಆಗಿದ್ರು ಜೆಡಿಎಸ್ ಇಲ್ದೇ ಇರ್ತಾರೆ ಇದ್ದಾರೆ ಸೊ ಏನ್ ಆಗ್ಬಹುದು ಎರಡು ರೇವಣ್ಣ ಅವರ ಬರ್ಡೇಗೆ ರೇವಣ್ಣ ಅವರ ಬರ್ಡೇಗೆ ಎಟಿ ರಾಮಸ್ವಾಮಿ ಅವ್ರ ಮನೆಗೆ ಹೋಗಿದ್ರು ಕನ್ಫ್ಯೂಸ್ ಆಗಬೇಡಿ ಬರ್ ಡೇ ರೇವಣ್ಣ ಅವ್ರದ್ದು ಎ ಟಿ ರಾಮಸ್ವಾಮಿ ಅವರು ರೇವಣ್ಣ ಅವ್ರ ಮನೆಗೆ ಬಂದಿಲ್ಲ ರೇವಣ್ಣ ಅವ್ರ ಬರ್ ಡೇ ಎ ಟಿ ರಾಮಸ್ವಾಮಿ ಅವ್ರ ಮನೆಗೆ ಹೋಗಿದ್ರು ಹಾಗಾದ್ರೆ ಪತ್ರಕರ್ತರಿಗೆ ಬರ್ ಡೇ ಅವ್ರದ್ದು ಅವ್ರ ಯಾಕೆ ಮನೆಗೆ ನೀವ್ ಮನೆಗೆ ಹೋಗ್ಬೇಕಲ್ಲ ಅಂತ ಹಿಂಗೆ ಹೋಗ್ತಿರಂತೆ ಬಂದ್ರು ಅಂತ ಎ ಟಿ ರಾಮಸ್ವಾಮಿ ಅವರು ಜೆ ಡಿ ಎಸ್ ಇಂದ ಗೆದ್ದವ್ರೆ ಅವ್ರ ಒಳ್ಳೆ ಏನೋ ಒಂಥರ ಗೊಂದಲ ಇದ್ದಂಗೆ ರೈ ಯಾರು ಹೇಳಿದ್ ನಾನ್ ಜೆಡಿಎಸ್ ಕನೆಕ್ಟ್ ನಾನೇ ಗಣ್ರಿ ತಗ್ಗದ್ರು ಹೇಳ್ತಿಲ್ಲ ಕ್ಲಾರಿಟಿ ಕೊಡ್ತಿಲ್ಲ ಒಂದ್ ಸ್ಪಷ್ಟತೆ ಬೇಕು ಕಾಂಗ್ರೆಸ್ ಟಿಕೆಟ್ ಕೇಳ್ತಾವ್ರಂತೆ ಅಂತಿದೆ ಹೌದು ಹದಿನೈದು ಅಧಿಕೃತ್ವಾಗಿ ಹೇಳ ರಿಜೆಕ್ಟ್ ಮಾಡ್ತಾ ಇಲ್ಲ ಏನ್ ಆಜು ಅಣ್ಣ ನಾನ್ ಸೇರ್ಸ್ ಕೇಳ್ರಣ ಸೇರ್ಸ್ ಕೇಳ್ರಣ ಅಂತ ಹೋಯ್ತವ್ರೆ ಸಿದ್ದರಾಮ ಓಹ್ ನೀನ್ ಬೇಕಾದಾಗ ಗೊತ್ತೀಯಾ ಬಡವಾದಾಗ ಹೋಯ್ತಿಯಾ ಏ ಬಡ ಅಂತ ಸಿದ್ದರಾಮ ಸಿದ್ರಾಮ ಅದ್ ಕುಪ್ಪಾರ ಸಮುದಾಯದ ವಿಜಯ್ ಕುಮಾರ್ ಕರ್ಕೊಂಡ್ ಬಂದ್ಬಿಟ್ಟವ್ರಲ್ಲಿ ಇರ್ಲಿ ಅಂತ ಅಂಡ್ ಇವರು ಡಿ ಕೆ ಶಿವಕುಮಾರ್ ಅಂಡ್ ಡಿ ಕೆ ಸುರೇಶ್ ಅಲ್ಲಿ ಶ್ರೀಧರ್ ಗೌಡ್ ಕರ್ಕೊಂಡ್ರ ಈ ರಾಮೇಗೌಡರು ಬ್ರದರ್ ಕೃಷ್ಣೇಗೌಡ್ರ ಹೆಂಗೆ ಅಂದ್ರೆ ನನಗೂ ಕೊಡ್ಬೇಕಲ್ಲ ನಾನು ಪಾರ್ಟಿಗೆ ಅಂತ ಅವರು ಇಲ್ಲಿ ಕೃಷ್ಣೇಗೌಡ್ರು ಏ ಶ್ರೀಧರ್ ಗೌಡ್ರು ಮೂರ್ ಜನ ಅಧಿಕೃತವಾಗಿ ಕೇಳ್ತಾವ್ರೆ ಅನಧಿಕೃತವಾಗಿ ಎ ಟಿ ರಾಮಸ್ವಾಮಿ ಕೇಳ್ತಾವ್ರೆ ಗೊತ್ತಿಲ್ಲ ಅಂಡ್ ಯೋಗ ರಮೇಶ್ ಬಿಜೆಪಿ ಈ ಹಿಂದಿನ ಜಿಲ್ಲಾಧ್ಯಕ್ಷ ಅವರು ಏ ಮಂಜು ಬಿಜೆಪಿ ಬಂದ್ರು ಅಂತ ಸೆಟಲ್ ಹೋಗ್ಬಿಟ್ಟಿದ್ರು ಇವರು ಬಾಬಾ ಮನುಷ್ಯ ಇವರು ಇಂಡಿಪೆಂಡೆಂಟ್ ಆಗಿ ಮೂವತ್ ಮೂರ್ ಸಾವಿರ ಅವತ್ತು ಐ ತಿಂಕ್ ಹದ್ ಅನ್ಕತೀನಿ ಹದಿನೆಂಟಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಬಂದಾಗ ಇಲ್ಲಿ ಯೋಗ ರಮೇಶ್ ಬಟ್ ಈ ಕ್ಷಣಕ್ಕೆ ಗೆಲ್ಲುವಿನ ಗೆಲ್ಲುವ ಗೆಲ್ಲುವ ಕ್ಯಾಂಡಿಡೇಟ್ ಲಿಸ್ಟ್ ಅಲ್ಲಿ ಸದ್ಯಕ್ಕೆ ಇನ್ನೂ ಹೋಗಿಲ್ಲ ಆಟ ಇದಕ್ಕೆ ಶಿಧರ್ ಗೌಡ ಕೃಷ್ಣೇಗೌಡ ಏಮಂಜು ಅಂಡ್ ರಾಮ್ ರಾಮಸ್ವಾಮಿ ನಾಲ್ಕು ಜನ ನಡುವೆ ಇದು ಮತ್ತೆ ಕುಮಾರ್ ಉಪಾರ್ ಸಮುದಾಯಕ್ಕೆ ಅವ್ರದ್ದು ಸೇರ್ಸ್ಕವ್ರೆ ರೇವಣ್ಣ ಶಿಷ್ಯ ಪಾಪಣ್ಣಿನ ಸರ್ವೆ ಮಾಡಕ್ಕೆ ಕಳಿಸಿದ್ದು ನಿಂತ್ಕೊಳ್ಳೋಕಾಲ ಆಮೇಲೆ ಇನ್ನೊಂದು ನನಗೆ ಐಡಿಯಾ ಬಂತು ಯಾಕಪ್ಪ ಭವಾನಿ ರೇವಣ್ಣ ರಾಸನಾಗ ಹೋಗಬೇಕು ಇಲ್ಲಿ ಹೆಂಗಿದ್ರು ಯಾರಲ್ಲ ಬರ್ಬೇಕು ಇಲ್ಲಿಗೆ

ಯಾರೋ ಒಬ್ರು ಇದು ಹ್ಮ್ ಅರಸಿಕೆರೆಗೆ ಕಲ್ ಹುಡ್ಕೋಬೇಕು ಹ್ಮ್ ಆಗ ಅದಕ್ಕೊಂದು ಅರ್ಥ ಪಾರ್ಟಿ ಕಟ್ತಾ ಯಾರು ಸಿಕ್ಲಿಲ್ಲ ಅದಕ್ಕೆ ಅಂತ ಹೇಳ್ಬೋದು ಹ್ಮ್ ಈ ಲಾಜಿಕ್ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕು ಅವ್ರು ನೀವ್ ಹೇಳ್ತೀರಾ ಗೆಲ್ಲದ್ ಬಿಟ್ಬಿಟ್ಟು ಯಾಕಪ್ಪ ಬೇರೆ ಕಡೆ ಕ್ಷೇತ್ರ ಹುಡುಕೋತಾರ ಆಯ್ತು ನನಗೋಪ್ಪ ಎಲ್ಲರೂ ಕರೀತಾರಲ್ಲ ಕರಿಬೇಕು ಅವ್ರನ್ನ ಅಣ್ಣ ಅಲ್ಲಿಗೆ ಹಾಕೋದಿಲ್ಲ ಅಲ್ಲಿ ಹಾಕುದಿಲ್ಲ ಬನ್ನಿ ಅರ್ಸಿ ಬನ್ನಿ ಮನೆ ಅರ್ಕಲ್ಗುಡುಗೆ ಅಂತ ಕರಿಬೇಕು ಅದಾಗ್ತಿಲ್ಲ ಬಟ್ ಅರ್ಕಲ್ಗೋಡಲ್ಲಿ ಕರ್ನಾಟಕ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಪಕ್ಷವಾಗಿ ಮುನ್ನಡೆ ಇದೆ ಅಭ್ಯರ್ಥಿ ಯಾರು ಅಂತ ಗೊತ್ತಾದ್ಮೇಲೆ ಅದು ಆಕ್ರೋಶ ಹೊರ ಆಗ್ತಾ ಬೇರೆ ಬೇರೆ ಆಚೆ ಆಗಬಹುದು ಆಮೇಲೆ ಈಗ ಉಳ್ಕತೀನಿ ಉಳ್ಕೊಳ್ಳಲ್ಲ ಹೋಗ್ತೀನಿ ಹೋಗಲ್ಲ ಯಾವ್ದು ಹೇಳ್ತಾ ಇಲ್ಲ ಆ ಕನ್ಫ್ಯೂಷನ್ ಇನ್ನೆಲ್ಲ ಈ ಒಂದು ಸ್ಪಷ್ಟತೆ ನಮ್ಗೆ ಇನ್ನು ಮುಂದಿನ ಕ್ಷೇತ್ರ ಹಾಸನ ಜಿಲ್ಲೆ ಏಳನೇ ವಿಧಾನಸಭಾ ಕ್ಷೇತ್ರ ಸಕಲೇಶ್ಪುರ ಸಕಲೇಶ್ಪುರದಲ್ಲಿ ಎಚ್ ಕೆ ಕುಮಾರಸ್ವಾಮಿ ಅವರು ಬೇಲೂರು ಆದ್ಮೇಲೆ ಮೀಸಲು ಚೇಂಜ್ ಆದ್ಮೇಲೆ ಸಕಲೇಶ್ಪುರಕ್ಕೆ ಬಂದು ನಿಂತ್ಕೊಂಡು ಗೆಲ್ತಾನೆ ಇದ್ದಾರೆ ಎಚ್ ಕೆ ಕುಮಾರಸ್ವಾಮಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿದ್ದರು ಈಗ ಇಲ್ಲಿ ಪಿಯಿಂದ ನಾರ್ವೆ ಸೋಮಶೇಖರ್ ಹಾಗೆ ಸಿಮೆಂಟ್ ಮಂಜು ಕಾಂಗ್ರೆಸ್ ಇಂದ ಮುರಳಿ ಮೋಹನ್ ಜೆ ಡಿ ಎಸ್ ಇಂದ ಎಚ್ ಕೆ ಕುಮಾರಸ್ವಾಮಿ ಕಂಟೆಸ್ಟ್ ಮಾಡಲಿಕ್ಕೆ ರೆಡಿ ಆಗ್ತಾವೆ ನಾರ್ವೆ ಸೋಮಶೇಖರ್ ಕಡೆ ಬಾರಿ ಸ್ವಲ್ಪ ಮತಗಳಲ್ಲಿ ಸೋತಿದ್ರು ಕಡೇ ದಿನ ಟಿಕೆಟ್ ಕೊಟ್ಟಿದ್ರು ಅವರಿಗೆ ಹಾಗಾಗಿ ಒಂದ್ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಈ ಬಾರಿ ಬೇಗ ಬಂದ್ ಕೂತವ್ರೆ ಅಂದ್ರೆ ಈಶ್ ವರ್ಷ ಹೋಗ್ ಮನೆ ಮಲ್ಕೊಂಡಿದ್ರು ಈಗ ಬಂದವ್ರೆ ಸೋತ್ ಮೇಲ್ ಕ್ಷೇತ್ರದಲ್ಲಿ ಇವ್ರ ಅಂದ್ರೆ ಪಿಕ್ನಿಕ್ ಬಂದಂಗ ಬರ್ತಾರೆ ಕೆಲವ್ರು ರಾಜಕೀಯಕ್ಕೆ ಚುನಾವಣೆ ಟೈಮಲ್ಲಿ ಬರೋದು ಗೊತ್ತಲ್ಲ ಒಂದು ನಾಲ್ಕೈದು ತಿಂಗಳು ಓಡಾಡೋದು ಫುಲ್ ಗೆದ್ರು ಅಷ್ಟೇ ಹೋಗ್ಬಿಡ್ತಾರ ಅವರು ಸೋತ್ರು ಹೋಗ್ಬಿಡ್ತಾರೆ ಸೋತ್ ಮೇಲ್ ಕ್ಷೇತ್ರದಲ್ಲಿ ಜಾಸ್ತಿ ಉಳ್ಕೊಂಡ್ರೆ ಅಯ್ಯೋ ಅಂತ ಜನ ಓಟ್ ಹಾಕ್ತಾರೆ ಬಟ್ ಇಲ್ಲಿ ಪಾರ್ಟಿ ಸ್ಟ್ರಾಂಗ್ ಇದೆ ಬಿಜೆಪಿ ಬಿಜೆಪಿ ಸ್ಟ್ರಾಂಗ್ ಇದೆ ಬಟ್ ನೋಡ್ಬೇಕು ಸಿಮೆಂಟ್ ಮಂಜುಪುರ ಪ್ರೀತಮ್ ಪ್ರೀತ ಲಾಬಿ ಪ್ರೀತಮ್ ಹೆಂಗೆ ಅಂದ್ರೆ ಒಬ್ಬ ಏಕೈಕ ಮೇಲೆ ಆಗಿರ್ಬೇಕು ನನ್ಬಿಟ್ಟು ಇನ್ನಾರು ಗೆಲ್ಲಬಾರದು ಅಲ್ಲಿ ಬೇಲೂರ್ಲು ಅಷ್ಟೇ ಹುಲ್ಲಳಿ ಸುರೇಶ್ ಬಿಟ್ಟು ಇನ್ನಾರ ಮುಂದಕ್ಕೆ ತಣ್ಸೋದು ಏನೋ ಪಾರ್ಟಿ ಅವ್ರು ಹೇಳಿದ್ರು ಅಂದ್ಬಿಟ್ಟು ಅರ್ಸಿ ಕೆರೆಗೆ ಹೋಗ್ಬಿಟ್ಟು ಸಂತೋಷ ಪರವಾಗಿ ಪ್ರತಿಭಟನೆಯಲ್ಲಿ ಶಿವಲಿಂಗೇಗೌಡರು ವಿರುದ್ಧವಾಗಿ ನಿಂತ್ಕೊಂಡಿದ್ದು ಪ್ರೀತಮ್ ಐ ತಾಳ ಗೆಲ್ಲೋರ್ ಯಾರು ಅಂತ ಸಪೋರ್ಟ್ ಮಾಡಿದ್ರೆ ಪಾರ್ಟಿಗೆ ಅವಕಾಶ ಇದೆ ಈಗ ಸಕಲೇಶಪುರದಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಡಿಸೆಂಬರ್ ಪ್ರಕಾರ ಡಿಸೆಂಬರ್ಕಾರರಿಗೆ ಬರೋದಾದ್ರೆ ಆಸನದ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂರಲ್ಲಿ ಬಿಜೆಪಿ ಅರಸೀಕೆರೆ ಬೇಲೂರು ಹಾಸನದಲ್ಲಿ ಮೂರಲ್ಲಿ ಬಿಜೆಪಿ ಅಂಡ್ ಒಂದು ಅರಕಲ್ಗೂಡಲ್ ಕಾಂಗ್ರೆಸ್ ಶ್ರವಣಬೆಳಗೋಳ ಒಳೆನರಸಿಪುರ ಮತ್ತೆ ಸಕಲೇಶಪುರದಲ್ಲಿ ಜೆಡಿಎಸ್ ಮುನ್ನಡೆ ಕಾಯ್ದುಕೊಂಡಿದೆ ಎಸ್ ನಮ್ದೆಲ್ಲ ಆಯ್ತು ಈಗ ಮೂರು ಒಂದು ಮೂರು ನಮ್ಮ ಸರ್ವೆಯಲ್ಲಿ ಒಂದು ವೇಳೆ ಅರಸೀಕೆರೆ ಶಿವಲಿಂಗೇಗೌಡರು ಜೆಡಿಎಸ್ ಅಲ್ಲಿ ಉಳ್ಕೊಂಡ್ರೆ ನಮ್ಮ ಸಲ ಪ್ರಕಾರ ಬಿಜೆಪಿಗೆ ಇದೆ ಒಂದ್ ಉಳ್ಕೊಂಡ್ರೆ ಅರ್ಸಿ ಅದೊಂದು ಅದಾದ ನಂತರ ಅರಕಲ್ಗೂಡಲ್ಲಿ ಎ ಟಿ ರಾಮಸ್ವಾಮಿ ಜೆಡಿಎಸ್ ಅಲ್ಲಿ ಉಳ್ಕೊಂಡ್ರೆ ಈ ಎರಡು ಕ್ಷೇತ್ರ ಚೇಂಜ್ ಆಗ್ಬೋದಾ ಅರ್ಕಲ್ಗೂಡಲ್ಲಿ ಎ ಟಿ ರಾಮಸ್ವಾಮಿ ಅವರ ಜೆಡಿಎಸ್ ಕ್ಯಾಂಡಿಡೇಟ್ ಆದ್ರೆ ಆದ್ರೆ ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಯಾರು ತಮ್ಮಲ್ಲಿ ನಿರ್ಧಾರ ಆಗುತ್ತೆ ಅಂಡ್ ಅರ್ಸಿಕೆರೆ ಬಂದಾಗ ನೀವು ಶಿವಲಿಂಗೇಗೌಡರು ಜೆಡಿಎಸ್ ಅಲ್ಲೇ ಉಳ್ಕಂಡ್ರೆ ಇಲ್ಲಿವರೆಗೂ ಕಾಂಗ್ರೆಸ್ ಅವ್ರು ಬಿಸ್ಕೆಟ್ ಹಾಕೋರ್ಲಾ ಬತ್ತಿನಿ 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 ಅಂತ ಗುರು ಮಾಡ್ಬಿಟ್ರು ಈಗ ಇವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಕೋರೆ ಜೆಡಿಎಸ್ ಅವರು ಉಲ್ಟಾ ಹೊಡಿತಾರೆ ಗುರು ಸೋಲ್ಸ್ಬೇಕವರ ನಮ್ ಪಾರ್ಟಿ ಬಿಟ್ಟು ಅನ್ಬಿಟ್ಟು ಬಿಜೆಪಿ ಕೊಟ್ಟುತ್ತಾರೆ ಶಿವಲಿಂಗೇಗೌಡರು ಜೆ ಡಿ ಎಸ್ ಬಿಡದೆ ಅಲ್ಲೇ ಉಳ್ಕೊಂಡ್ರೆ ಕಾಂಗ್ರೆಸ್ ಆ ನಿಲ್ ತಗಬಹುದು ಆಮೇಲೆ ನಮ್ ಬತ್ತಿನಿ 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 ಪಾರ್ಟಿ ಗೆಲ್ಬಾರ್ದವ್ರು ಅವ್ರು ಯಾರೋ ಅಲ್ಲಿ ಏನಾರ ಆಗ್ಬಹುದು ಆಯಾ ಪಕ್ಷದ ಕಾರ್ಯಕರ್ತರು ಆ ಪಕ್ಷವನ್ನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಮೆರೆಸ್ತಾರೆ ಆ ಪಕ್ಷ ಕನ್ಯಾಯ ಆದಾಗ ಆ ಪಕ್ಷದ ಕಾರ್ಯಕರ್ತರು ಪಾಠ ಕಲ್ಸಕ್ ರೆಡಿ ಆಯ್ತಾರೆ ರೆಡಿ ಆಗ್ತಾರೆ ಜೆಡಿಎಸ್ ಬಿಟ್ಟು ಶಿವಲಿಂಗ ಶಿವಲಿಂಗೇಗೌಡ್ರ ಗೆಲ್ಲಕ್ ಬಿಡಲ್ಲ ಜೆಡಿಎಸ್ ಕಾರ್ಯಕರ್ತರಲ್ಲಿ ಜೆಡಿಎಸ್ ಗೆಲ್ಲಕ್ಕಾಗ್ಲಿಲ್ವಾ ಆತ ಬಿಟ್ಟೋದವ್ರು ಗೆಲ್ಬಾರ್ದು ಆಗ್ಬ್ರ ಬಿಜೆಪಿಗೆ ಹ್ಮ್ ಕಾಂಗ್ರೆಸ್ ಅವರು ಅಷ್ಟೇ ನಮಗೆ ಬರ್ತೀನಿ ಬರ್ತೀನಿ ಅಂತ ನಮ್ಮವ್ರನ್ನ ಆಕ್ಟಿವಿಟೀಸ್ ಮಾಡ್ದಂಗೆ ಆಳ್ ಗುರು ಇವರು ಪಾಠ ಕಲಿಸ್ಬೇಕು ಸರಿ ಹೋದ್ರು ಆಯ್ತು ನಾವು ಗೆಲ್ಲಿಲ್ಲ ಅನ್ನೋ ಪರವಾಗಿಲ್ಲ ಶಿವಲಿಂಗ ಗೌಡ ಗೆಲ್ಲ ಅದ್ ಬಂದ್ಬಿಡುತ್ತೆ ಜನ ಇದಾರಲ್ಲ ಸರ್ ಜನ ಸುಪ್ರೀಮು ನೀ ಎಷ್ಟೇ ಒಳ್ಳೆ ಕೆಲಸ ಮಾಡಿ ಕೆರೆ ದಡ ಕೆರೆ ದಡ ಆಟ ಆಡಂಗಿಲ್ಲ ಒಂದ್ಸರ್ ನೋಡ್ತಾರೆ ಗುರು ಎಲ್ಲಾರ ಒಂದ್ ಕಡೆ ನಿಂತ್ಕೊಂಡ್ ನೀನು ಅಂತ ಕ್ಲಾರಿಟಿ ಕೇಳ್ತಾರೆ ಸಂಗೆ ನೋಡೋಣ ಎರಡೂ ಕೂಡ ಇನ್ನು ಕನ್ಫ್ಯೂಷನ್ ಕನ್ಫ್ಯೂಷನ್ ಉಳ್ಕೊಂಡ್ರೆ ಆರ್ ಸಿ ಅರ್ಕಲ್ ಕೂಡಲಿ ಎಟಿ ರಾಮ್ ಸಿಮಿ ಉಳ್ಕೊಂಡ್ರೆ ಕಾಂಗ್ರೆಸ್ कैंडिडेट ನಿರ್ಧಾರ ಇದ್ದಾರಾ ಶೂಲಿಂಗೇಗೌಡ್ರು ಜೆಡಿಎಸ್ ಅಲ್ಲಿ ಉಳ್ಕೊಂಡ್ರೆ ಸ್ವಲ್ಪ ಓಕೆ ಆಗೋಕೆ ಉಳ್ಕದೇ ಹೋದ್ರೇ ಸ್ವಲ್ಪ ಡ್ಯಾಮೇಜ್ ಟೀಸಂತ ಕೆಲಸ ಮಾಡ್ತಾರೆ ಶೂಲಿಂಗೇಗೌಡ್ರು ಸೇಫ್ ಯಾウドಂಗಾರೆ ಜೆಡಿಎಸ್ ಜೆಡಿಎಸ್ ಏ ಕಾಂಗ್ರೆಸ್ ಗಿಂತ ಶೂಲಿಂಗೇಗೌಡ್ರು ಸೇಫ್ ಯಾウド ಜೆಡಿಎಸ್ ಏ ಜೆಡಿಎಸ್ ಏ ಇದನ್ನ ಅವರು ಅರ್ಥ ಮಾಡ್ಕಬೇಕು ಎಸ್ ಇದು ಆಸನ ಕತೆ ಹಾಸನದ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಬಿಜೆಪಿ ಒಂದು ಕಾಂಗ್ರೆಸ್ ಮೂರು ಜೆಡಿಎಸ್ ಆ ಮೂರು ಯಾವುದು ಬಿಜೆಪಿ ಅಂದ್ರೆ ಒಂದು ಅರಸಿಕೆರೆ ಬೇಲೂರು ಮತ್ತೆ ಹಾಸನ ಜೆಡಿಎಸ್ ಮೂರು ಯಾವುದು ಅಂದ್ರೆ ಶವಣಬೆಗೋಳ ಒಳೆನರಸಿಪುರ ಮತ್ತೆ ಸಕಲೇಶ್ಪುರ ಕಾಂಗ್ರೆಸ್ ಅರ್ಕಲ್ಗೂಡು